ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮೊದಲು ಈಗಿನ ಹೆಡ್ಲೈನ್ಸ್ನ ನೋಡೋಣ. ಪ್ಲಾಸ್ಟಿಕ್ ಫುಡ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ, ಇಲ್ಲೇ ಲ್ಯಾಬ್ ಟೆಸ್ಟ್ ಆಯಿತು. ಸೊ ಅದು ಎಲ್ಲವೂ ಕೂಡ ತಪ್ಪು ಅಂದರೆ ಪ್ಲಾಸ್ಟಿಕ್ ಅಕ್ಕಿ ಸಿಂಥೆಟಿಕ್ ಅಕ್ಕಿ ಮಿಕ್ಸ್ ಆಗಿಲ್ಲ ಖಂಡಿತ, ಇದು ಒರಿಜಿನಲ್ ರೈಸ್ ಅನ್ನುವಂಥ ವಿಷಯಗಳನ್ನು ಹೇಳಿದ್ರು. ಹಾಗೆಯೇ ಆಹಾರ ತಜ್ಞರು ಮತ್ತು ನಮ್ಮ ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆಯ ಡಾಕ್ಟರ್ ಹರ್ಷವರ್ಧನ್ ಮತ್ತು ಜುಬೇನ್ ಜಾರ್ಜ್, ಹಾಗೆಯೇ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಕಿಶೋರ್ ಅವರು, ಪ್ರಕಾಶ್ ಅವರು ಚೀಫ್ ಸೈಂಟಿಫಿಕ್ ಆಫೀಸರ್. ಎಲ್ಲರೂ ಕುಳಿತು ನೀವು ನೋಡಿದ್ದೀರಾ ಯಾವ ರೀತಿ ಲ್ಯಾಬ್ ಟೆಸ್ಟ್ ಇಲ್ಲ ಆಯಿತು ಅಂತ, ಅದರಲ್ಲಿ ದೃಢಪಟ್ಟಿದೆ ಇದು ನಿಜವಾದ ಅಕ್ಕಿನೇ, ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈಗ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ, ನೀವು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ನಿಮ್ಗೆ ಯಾವುದೇ ಆಹಾರದ ಬಗ್ಗೆ ಅದರಲ್ಲಿ ಸುರಕ್ಷತೆ ಇಲ್ಲ ಅನ್ನೋದ್ರ ಬಗ್ಗೆ ಸಂದೇಹಗಳಿದ್ರೆ ಖಂಡಿತ ತಜ್ಞರ ಜೊತೆ ಮಾತಾಡಿ ನಿಮ್ಮ ಅನುಮಾನಗಳನ್ನ ಖಂಡಿತ ಸಾಲ್ವ್ ಮಾಡ್ಕೊಳ್ಬಹುದು. ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ರಮೇಶ್ ಮಾತಾಡಿ, ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ಮೇಡಮ್, ಈಗ ನೀವು ಇಲ್ಲಿ ಪ್ಲಾಸ್ಟಿಕ್ ಅಲ್ಲ ಅಂತ ಒಂದ್ ಕಡೆ ಸಾಬೀತು ಮಾಡ್ತಾ ಇದ್ದೀರಾ, ಮತ್ತೆ ಇನ್ನೊಂದ್ ಕಡೆ ಈಗ ಹೆಡ್ಲೈನ್ಸ್ ಗಳಲ್ಲಿ ನೀವು ಆನೆಕಲ್ಲಲ್ಲಿ ಒಂದಷ್ಟು ಮೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಸಿಕ್ಕಿದೆ ಅಂತೇಳಿ ನೀವೇ ವರದಿ ಮಾಡ್ತಾ ಇದ್ದೀರಾ. ಅದಕ್ಕೆ ಬರ್ತಾ ಇದ್ದೆ ಸರ್ ನಾನು. ಅಲ್ಲ, ಜನಗಳಿಗೆ ನಾವು ಯಾವ್ದನ್ನ ನಂಬಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ಸರ್, ಅದೇ ಇವಾಗ ನೋಡಿ ಹೆಡ್ಲೈನ್ ಅಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಆಗ್ತಾ ಇದೆ ಅಂತ. ಖಂಡಿತ ಏನಂತಂದ್ರೆ ಇಲ್ಲಿ ಫುಡ್ ಸೇಫ್ಟಿ ನಾವು ಇದ್ದಾರೆ, ಅದ್ರ ಜೊತೆಗೆ ನಮ್ಮ ಜೊತೆಗೆ ಆಹಾರ ತಜ್ಞರಿದ್ದಾರೆ, ಮತ್ತೆ ಲ್ಯಾಬ್ ನಮ್ಮ ರಾಮಯ್ಯ ಆಸ್ಪತ್ರೆ ಅಡ್ವಾನ್ಸ್ ಟೆಸ್ಟಿಂಗ್ ಲ್ಯಾಬ್ ಇಂದ ಕೂಡ ಜುಬೇನ್ ಜಾರ್ಜ್ ಅವರು ಬಂದಿದ್ದಾರೆ. ಸಂಬಂಧಪಟ್ಟ ಊರುಗಳಲ್ಲಿ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅದೆಲ್ಲ ಸ್ಯಾಂಪಲ್ಸ್ ತರಿಸಿ ಖಂಡಿತ ನೋಡ್ತಾರೆ. ಇವಾಗ ಏನಂದ್ರೆ ನಿಮಗೆ ಬಂದಿರುವಂತ ಅನುಮಾನವನ್ನ ಖಂಡಿತ ಏನಂದ್ರೆ ಸಾಲ್ವ್ ಮಾಡೋದೇ ನಮ್ಮ ಉದ್ದೇಶ. ಯಾಕೆಂದ್ರೆ ನೋಡಿ, ಇವಾಗ ಎಲ್ಲಾ ಕಡೆ ಕೇಳಿ ಕೇಳಿ ಜನರಿಗೆ ಇಲ್ಲಿ ಅಕ್ಕಿ ಸಿಕ್ತು, ಇಲ್ಲಿ ಮೊಟ್ಟೆ ಸಿಕ್ತು, ಇದೆಲ್ಲೋ ಬೌನ್ಸ್ ಆಯ್ತು, ಇನ್ನೆಲ್ಲೋ ಅಕ್ಕಿ ನುಂಡೆ ಮೇಳ ಹಾಕಿದ್ರೆ ಅದೆಲ್ಲೋ ಹಾರೋಯ್ತು, ಇಂತಹ ಸುದ್ದಿಗಳು ಕೇಳಿ ಕೇಳಿ ಸಾಕಾಗಿದೆ. ಜನರಿಗೂ ಕೂಡ ಆತಂಕ ಜಾಸ್ತಿ ಆಗಿದೆ. ಹೀಗಾಗಿ ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರನೇ ಕೂತಿದೀವಿ ಇವತ್ತು ನಾವು. ಸೊ ರಮೇಶ್ ಅವರ, ಇನ್ನೇನಾದ್ರು ಅನುಮಾನಗಳಿದೆಯಾ? ಓಕೆ. ಸೊ ಮಂಜುಳಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಮಾತಾಡಿ, ಹೇಳಿ ಮಂಜುಳಾ. ಹಾ, ಹೇಳಿ ಮಂಜುಳಾ. ದಿನಾ ಮೊಟ್ಟೆ ತಿಂತಿದೆ ಮೇಡಮ್. ಆ ಮೊಟ್ಟೆ ಪ್ಲಾಸ್ಟಿಕ್ ಮೊಟ್ಟೆ ಬಂದ್ರೆ ಮೊಟ್ಟೆ ತಿನ್ನದೆ ಬಿಟ್ಬಿಟ್ಟಿದ್ದೆ. ಓಕೆ. ಇವಾಗ ಅಕ್ಕಿ ಇದು ಅದು ದಿನ ಊಟ ಮಾಡ್ಬೇಕು, ಡೌಟ್ ಅಲ್ಲೇ ಊಟ ಮಾಡ್ತಿದ್ವಿ, ಇರ್ಬೋದೇನೋ ಇದು ಇರ್ಬೋದೇನೋ ಅಂತ. ಓಕೆ. ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಒಂದು ಆಡಿದೆ, ಸಂಡೇ ಹೋಯ ಮಂಡೆ ರೋಸ್ ಕಾವು ಅಂಡೆ ಅಂತ. ಇವಾಗ ಪ್ಲಾಸ್ಟಿಕ್ ಮೊಟ್ಟೆ ಬಂದಿದ್ದೇನೆ, ಸಂಡೆ ಹೋಯ ಮಂಡೆ ಕಬೀನಾ ಕಾಯಿ ಅಂಡೆ ಅಂತ ಹೇಳುವಂತ ಪರಿಸ್ಥಿತಿ ಆಗಿತ್ತು. ಆದ್ರೆ ಇವಾಗ ಲ್ಯಾಬ್ ಟೆಸ್ಟ್ ಅಲ್ಲೆಲ್ಲ ನೋಡಿದ್ದಾರೆ, ಮೊನ್ನೆ ನಾವು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಆಗಿತ್ತು, ಪ್ಲಾಸ್ಟಿಕ್ ಮೊಟ್ಟೆ ಸಿಕ್ಕೋಗಿದೆ ಅಂತ ಹೇಳಿ ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿದ್ದಾರೆ. ಅದು ಖಂಡಿತ ಏನಂತಂದ್ರೆ ಅದು ಕೆಟ್ಟೋಗಿತ್ತು ಮೊಟ್ಟೆ ಅನ್ನುವಂತ ವಿಚಾರ ಅಲ್ವಾ. ಜುಬೇನ್ ಜಾರ್ಜ್ ಅವರೇ, ನೀವೇ ಹೇಳಿ ಸರ್, ಆನ್ಸರ್ ಮಾಡಿ ಸರ್. ಈಗ ಇದರಲ್ಲಿ ಎರಡು ಪಾಯಿಂಟ್ ಇದೆ. ಫಸ್ಟ್, ಅವರು ಈ ತರ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ, ಬಟ್ ಬಿ ಕೇರ್ಫುಲ್ ಅಷ್ಟೇನೆ. ನಿಮಗೆ ನೀವೇ ಸ್ವಲ್ಪ ಅಲರ್ಟ್ ಆಗಿದ್ರೆ ನೀವು ಒಂಥರ ಬಯಸ್ಡ್ ಮೈಂಡಲ್ಲಿ ನೋಡಬೇಡಿ. ಈಗ ಯಾರೋ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ತಿಂದೇ ಇರೋದು ಅದೊಂದು ಸೊಲ್ಯೂಷನ್ ಅಲ್ಲ. ಈಗ ನಾನು ರೋಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಯಾರೋ ಹೇಳೋದಕ್ಕೆ ನೀವು ರೋಡಲ್ಲಿ ಹೋಗಲ್ಲ, ಇಲ್ಲ ಗಾಡಿ ಓಡಿಸಲ್ಲ. ಇದೆಲ್ಲ ಒಂದು ಒಂದು ರೀತಿ ನಾವು ನೋಡಕ್ಕೆ ಹೋದ್ರೆ ಅದು ಇಟ್ಸ್ ನಾಟ್ ಕರೆಕ್ಟ್. ಅದು ಆ ಥರ ಒಂದು ಲಾಜಿಕ್ ನಮಗೆ ಫಾಲೋ ಮಾಡೋಕ್ಕೆ ಆಗಲ್ಲ. ನೀವೇನು ಮಾಡಬೇಕಂದ್ರೆ ಬಿ ಅಲರ್ಟ್ ಅಷ್ಟೇ. ನಿಮಗೆ ನೋಡಿದ ತಕ್ಷಣ ನೀವು ಎಷ್ಟೊಂದು ಮೊಟ್ಟೆ ತಿಂದಿದ್ದೀರಾ, ನೀವು ಕೈಗೆ ನಿಮ್ಮ ಮೊಟ್ಟೆ ಬಂದಿದ ತಕ್ಷಣ ನೀವು ಹೇಳ್ಬೋದು ಅದು ಕರೆಕ್ಟ್ ಮೊಟ್ಟೆ ಚೆನ್ನಾಗಿದೆಯೋ ಇಲ್ಲೋ ಅಂತ. ಸೊ ಬಿ ಅಲರ್ಟ್ ಅಷ್ಟೇ. ಆದ್ಮೇಲೆ ಆಮೇಲೆ ಇದು ಈಗ ಯಾವುದೋ ಒಂದು ಕ್ಲಿಪ್ಪಿಂಗ್ ಮೊನ್ನೆ ತೋರಿಸ್ತಾ ಇದ್ರು, ಇಷ್ಟು ಒಂದು ಕೆ ಜಿ ರೈಸ್ನಲ್ಲಿ ಒಂದು 4 ಬೀಡ್ಸ್ ಅಂತ ತೋರಿಸ್ಬಿಟ್ಟು ಪ್ಲಾಸ್ಟಿಕ್ ಅಂತ. ನೀವೇ ಯೋಚನೆ, ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡಿ. ಈಗ 1 ಕೆ ಜಿ ರೈಸ್ನಲ್ಲಿ ಒಂದು 4 ಬೀಡ್ ಪ್ಲಾಸ್ಟಿಕ್ ಹಾಕಿದ್ರೆ ಅದರಲ್ಲಿ ಯಾರಿಗಾದ್ರೂ ಏನಾದರೂ ಒಂದು ಹಣೆ ಬರುತ್ತಾ? ಸರಿ ರಘು ಸರ್, ನೀವು ಹೇಳ್ತಾ ಇದ್ದೀರಿ ಮೊಟ್ಟೆನ ಖಂಡಿತ ಕ್ರಿಯೇಟ್ ಮಾಡೋ ಸಾಧ್ಯ ಇಲ್ಲ, ಮಣಿಸರ ಮಾಡುವಾಗ ಉದುರಿದ್ದು ಅಂತ ಅನ್ಸುತ್ತೆ. ಅಂದ್ರೆ ಹೆಣ್ಮಕ್ಳು ಅಡಿಗೆ ಮಾಡುವಾಗ ಮಣಿಸರ ಉದುರಿದೆ ಅಂತ ಹೇಳ್ತೀರಾ? ಸೊ ಮಂಜುಳಾ ಅವರ, ಇನ್ನೇನಾದ್ರು ಡೌಟ್ಸ್ ಇದೆಯಾ ಮೇಡಮ್, ಅನುಮಾನ ಇದೆಯಾ? ಓಕೆ. ಸುರೇಶ್ ಅಂತ ಕೊಡಗಿನಿಂದ ಕರೆ ಮಾಡಿದ್ದಾರೆ. ಸುರೇಶ್ ಮಾತಾಡಿ. ಸತೀಶ್ ಮಾತಾಡಿ. ಹಲೋ. ಹಾ ಸತೀಶ್, ಕೇಳಿ ಸರ್ ನಿಮ್ ಪ್ರಶ್ನೆ ಏನು ಅಂತ. ಮೊಟ್ಟೆ ಏನು ಪ್ಲಾಸ್ಟಿಕ್ ಬರ್ತುಂಟು, ಅಕ್ಕಿ ಎಲ್ಲ ಬರ್ತುಂಟು, ನಾವು ಪಾಪದವ್ರು ಏನ್ ಮಾಡ್ಲಿದೆ ಮೇಡಮ್? ಹೇಳಿ ಸತೀಶ್. ಮೊಟ್ಟೆ ಮತ್ತೆ ಅಕ್ಕಿ ಎಲ್ಲ ಪ್ಲಾಸ್ಟಿಕ್ ಬರ್ತುಂಟಲ್ಲ, ತೋರಿಸ್ತಾ ಇದ್ರಿ, ಏನ್ ಮಾಡೋದಿದ್ದೀಯ? ಸರಿ, ನಮ್ಮ ರಘು ಅವ್ರು ಮಾತಾಡ್ತಾರೆ, ಆಹಾರ ತಜ್ಞರು ಸರ್, ನಿಮ್ಮ ಅನುಮಾನಕ್ಕೆ ಅವ್ರು ಉತ್ತರ ಕೊಡ್ತಾರೆ. ರಘು ಸರ್, ಅದೇ ಏನಾಯ್ತು, ಈ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಅಕ್ಕಿ ಮೊಟ್ಟೆ ಅದು ಇದು ಅಂತೆಲ್ಲ ಬಂತು. ಜನರು ಅದ್ರ ಬಗ್ಗೆ ಮಾತಾಡೋದು, ಮಾಧ್ಯಮಗಳಿಗೂ ಕರೆ ಮಾಡಿ ನನಗೆ ಸಿಕ್ತು ಅಂತ ಹೇಳಿದರು. ಹಾಗಾಗಿ ಅದು ಮಾಧ್ಯಮಗಳು ಕೆಲವು ಬಾರಿ ಸಮಾಜಕ್ಕೆ ಕನ್ನಡಿ ಹಿಡಿಯೋ ಥರ ಅಲ್ಲಿ ಹೀಗಾಯ್ತಂತೆ ಅಂತ ವರದಿ ಮಾಡೋದು ಬೇರೆ,
ಅದನ್ನ ರಿಪೋರ್ಟ್ ಮಾಡಲೇಬೇಕಾಗ್ತದೆ. ರಿಪೋರ್ಟ್ ಮಾಡದೆ ಇಲ್ಲ ನೀವು ನಾವು ವರದಿ ಮಾಡಲ್ಲ ಅಂತ ಹೇಳಿ, ಅದು ಕೆಲವು ಸಾರಿ ಸುಳ್ಳೇ ಇರ್ಬೋದು, ಸತ್ಯ ವರದಿ ಮಾಡಬೇಕಾಗುತ್ತೆ. ಆದರೆ ಅದರ ಕೂಲಂಕುಷವಾಗಿ ಅದನ್ನು ಅನಾಲಿಸಿಸ್ ಮಾಡಿ ಇಲ್ಲ ವರದಿ ಬಂದಿದ್ದು ಹೌದು ಆದರೆ ಅದು ವಾಸ್ತವವಲ್ಲ ಅನ್ನೋದು ನಾವು ನಿರ್ಧಾರ ಮಾಡಬೇಕಾಯಿತು. ಇವತ್ತಿಲ್ಲಿ ಜಾರ್ಜ್ ಟೆಸ್ಟ್ ಮಾಡಿದ್ರಿಂದ ಇದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಯಿತು. ಮೊದಲಿಂದಲೂ ನಾವು ಇದ್ರ ಬಗ್ಗೆ ಹೇಳ್ಕೊಂಡು ಬಂದ್ವಿ, ಜಾರ್ಜು ನಾನು ಅನೇಕ ಬಾರಿ ಬಂದಾಗ ಇಲ್ಲಿ ನಾವು ಹೇಳ್ಕೊಂಡು ಬಂದ್ವಿ, ಇಲ್ಲ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಊಹೆಗೂ ಮೀರಿರ್ತಕ್ಕಂಥ ಊಹಾಪೋಹ ಕಟ್ಟು ಕತೆ, ಇದು ಪುರಾಣ ಕತೆ, ಪುರಾಣ ಕಥೆಗಳ ಬಗ್ಗೆ ಕೆಟ್ಟದಾಗ ಬೇಡ, ಒಳ್ಳೆ ಚೆನ್ನಾಗಿದ್ದಾವೆ ಅವು ಅಂತ ಹೇಳ್ತಾರೆ. ಇದು ದಂತಕಥೆ ಇಂಥದ್ದೆಲ್ಲ ಕಥೆಗಳನ್ನು ಕಟ್ಟಬೇಡಿ, ಇದು ಸುಳ್ಳು ಅಂತ ಹೇಳಿ ನಾವು ಹೇಳ್ಕೊಂಡೇ ಬಂದ್ವಿ. ಅದು ಟೆಸ್ಟ್ಗಳಲ್ಲೂ ಕೂಡ ಈಗ ಪ್ರೂವ್ ಆಗ್ತಾ ಇದೆ, ಎಲ್ಲಿಯೂ ಇಂಥದ್ದು ಇಲ್ಲ. ಆದ್ರೆ ಜನರು ಈ ಊಹಾ ಈ ನಾಳೆ ಬಾ ಅಂತ ಒಂದು ಹಿಂದೆ ಕತೆ ಆಗಿತ್ತಲ್ಲ, ಆ ತರದ ಜನಗಳಲ್ಲಿ ಭ್ರಮೆ ಆಗಿದೆ. ಇದನ್ನು ನಂಬಬೇಡಿ, ಇದು ಸುಳ್ಳು, ಇದು ಟೆಸ್ಟ್ ಅಲ್ಲೂ ಪಾಸ್ ಆಗಿದೆ, ಎಲ್ಲಿಯೂ ಕೂಡ ಇದುವರೆಗೂ ಒಂದು ಟೆಸ್ಟ್ ಸರ್ಟಿಫಿಕೇಟ್ ಕೂಡ ಬಂದಿಲ್ಲ. ಹಾಗಾಗಿ ಇಂಥ ವದಂತಿಗಳಿಗೆ ಕಿವಿ ಕೊಡಬೇಡಿ. ಇಂಥ ಸುಳ್ಳು ಊಹಾಪೋಹಗಳು ಸಮಾಜದಲ್ಲಿ ಓಡಾಡ್ತಾ ಇರ್ತವೆ, ಇಂಥದ್ದೇ ಅಲ್ಲ, ಇಂಥದ್ದು ಸಾವಿರ ಇದೆ ಸಮಾಜದಲ್ಲಿ, ಕಿವಿ ಕೊಡಬೇಡಿ. ಓಕೆ ಓಕೆ. ಜನಾರ್ದನ್ ಅಂತ ಶಿರಗುಪ್ತಿಂದ ಕರೆ ಮಾಡಿದ್ದಾರೆ, ಹೇಳಿ ಜನಾರ್ದನ್. ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಮೇಡಮ್, ಇದೇ ಅಕ್ಕಿದು ಹೇಳ್ತಾ ಇದಾರಲ್ಲ ಮೇಡಮ್, ನಾವು ಅದರಲ್ಲಿ ಅದೇ ಅಕ್ಕಿ ಬಿಸ್ನೆಸ್ ನೇ ಮಾಡೋದು. ಬಳ್ಳಾರಿ ಡಿಸ್ಟ್ರಿಕ್ಟ್ ತಿರುಗುಪ್ಪ ತಾಲೂಕಿನಲ್ಲಿ ಭತ್ತದ ನಾಡು, ಭತ್ತ ಬೆಳೆಯೋದು ಇಲ್ಲೇ ಹೆಚ್ಚಾಗಿ ತಿರುಗುಪ್ಪ ಅಕ್ಕಿ ಬರುತ್ತೆ. ಇದೇ ಪ್ಲಾಸ್ಟಿಕ್ ಅಕ್ಕಿ ಅಂತ ಏನ್ ಹೇಳ್ತಾ ಇದಾರಲ್ಲ, ಪ್ಲಾಸ್ಟಿಕ್ ಅಕ್ಕಿ ಇವಾಗ ಅದು ಬಾಲ್ ಟೈಪ್ ಮಾಡಿದ್ವಿ, ಹಿಂಗ್ ಹೋಗಿದ್ರೆ ಪುಟುಮಿತ್ತೆ ಅಂತ ಹೇಳ್ತಾ ಇದಾರೆ, ಬೋನ್ಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದ್ರ ನಾವು ಟೆಸ್ಟ್ ಮಾಡಿದ್ವಿ ಮೇಡಮ್, ನಾವು ಅದೇ ದಂಧಾನೆ ಮಾಡೋದು. ರಾ ರೈಸ್ ಅಕ್ಕಿ ಆದ್ರೆ 1 ಇಯರ್ ಓಲ್ಡ್ ಆದ್ರೆ ಆಗ ನೀರ್ ಜಾಸ್ತಿ ಹಿಡಿಯುತ್ತೆ, ಅದ್ರಲ್ಲಿ ನಾವು ಬೇಯಿಸಿದಾಗ ಅದ್ರನ್ನ ಉಂಡೆ ಟೈಪ್ ಮಾಡಿ ಬಾಲ್ ಟೈಪ್ ಮಾಡಿ ಹಿಂಗ್ ಹೆಸರು ಕೂಡ ಅದು ಉದುರಾಗಲ್ಲ ಅಥವಾ ಪುಟುಮುತ್ತೆ ಮೇಡಮ್ ಅದು. ಯಾಕಂದ್ರೆ ಅದ್ರಲ್ಲಿ ಓಲ್ಡ್ ಅಂಶ ನೆಲ್ಲಿನಾಂಶ ಇರ್ತಕ್ಕಂಥಲ್ಲೆಲ್ಲ ಎಳೆದ್ಬಿಟ್ಟಿರುತ್ತೆ ಅಕ್ಕಿ, ಅದ್ರಲ್ಲಿಂದಾನೆ ಪುಟುಮುತ್ತೆ. ಅದ್ರನ್ನೇ ನೀವು 6 ಮಂತ್ ಓಲ್ಡ್, ಮೊನ್ನೆ ಡಿಸೆಂಬರ್ ದಿನಿದೆ ಅಲ್ಲ ಕ್ರಾಪು, ಅದ್ರನ್ನೇ ತಗೊಂಡ್ಬಿಟ್ಟು ನೀವು ಬೇಯಿಸಿ ಆಮೇಲೆ ಬಾಲ್ ಟೈಪ್ ಮಾಡಿ ನೀವು ಹೊಡಿರಿ, ಅದು ಓಪನ್ ಆಗುತ್ತೆ. ಅಂದ್ರೆ ಹಳೆ ಅಕ್ಕಿ ಹೊಸ ಅಕ್ಕಿ ಬಗ್ಗೆ ಹೇಳ್ತಾ ಇದೀರಾ ನೀವು? ಸರಿ, ಹಳೆ ಅಕ್ಕಿ ಆದ್ರೆ ಪುಟಿಯುತ್ತೆ ಅಂತ ಹೇಳ್ತೀರಾ, ಬೌನ್ಸ್ ಆಗುತ್ತೆ ಅಂತ. ಸರಿ ಸರ್, ನೋಡಿ ತುಂಬಾ ಸಿಂಪಲ್ ಆಗಿರುವಂತದ್ದು, ಸರಳವಾಗಿರುವಂತದ್ದು ನಿಮ್ಮ ಮಾತಿನಲ್ಲಿ ಅರ್ಥ ಆಗಿರುತ್ತೆ ಜನರಿಗೆ. ಇವಾಗ ನೋಡಿ, ನಾವು ಹೋತ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅಕ್ಕಿ ಅನ್ನುವಂಥದ್ದು, ಸೊ ಅದ್ ಹಳೆ ಅಕ್ಕಿಯಿಂದ ಮಾಡಿರುವಂತ ಅನ್ನ, ಹೀಗಾಗಿ ಬೌನ್ಸ್ ಆಗ್ತಾ ಇದೆ. ಅದು ಸಿಂಪಲ್, ಇಲ್ಲೂ ಕೂಡ ಲ್ಯಾಬ್ ಟೆಸ್ಟ್ ಮಾಡಿದ್ವಿ ಸರ್, ಲ್ಯಾಬ್ ಟೆಸ್ಟ್ ನೋಡಿ ಅದರಲ್ಲಿ ಯಾವುದೇ ರೀತಿಯ ಸಿಂಥೆಟಿಕ್ ಅಕ್ಕಿ ಅಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಬೆರೆತಿಲ್ಲ ಅನ್ನುವಂತ ವಿಷಯ ಬಹಿರಂಗ ಆಗಿದೆ ಸರ್. ಸೊ ನಿಶ್ಚಿತ ಆಗಿರ್ಬೋದು ನೀವು. ಅದೇ ನೋಡಿದೀವಿ, ಕರೆಕ್ಟ್ ಕರೆಕ್ಟ್, ಅದೇ ನೋಡಿದೀವಿ. ಇವಾಗೆಲ್ಲ ಇವೆಲ್ಲ ಸುಳ್ಳು ಹೋದೆ ಅಂತ ಬಂದು ಇಲ್ಲಿಗೆಲ್ಲ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದ್ದಾವೆ, ಅಕ್ಕಿ ಕೇಳೋರಿಲ್ಲ ಮಾರ್ಕೆಟ್ ಅಲ್ಲಿ. ಇವಾಗ ನಾಳೆ ನಮ್ಮಂತ ಪರಿಸ್ಥಿತಿ, ಭತ್ತ ಬೆಳೆಯೋರ ಪರಿಸ್ಥಿತಿ, ಆಲೋಚನೆ ಮಾಡಿದ್ರು ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ತತ್ತಿ, ಮೊಟ್ಟೆ ಕೂಡ ಪ್ಲಾಸ್ಟಿಕ್ ಅಂತ ಹೇಳಿ ಸುಳ್ಳು ವದಂತಿಗಳು ಮಾಡ್ತಾ ಇದಾರೆ. ಇದೇ ಮೇಡಮ್ ಪ್ರಾಬ್ಲಮ್. ಸರಿ ಸರ್, ನಿಶ್ಚಿಂತೆಯಾಗಿರಿ ಸರ್, ನಾವಂತೂ ಹೇಳಿದೀವಿ, ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ. ಸೊ ಈ ತರ ಯಾವುದೇ ರೀತಿಯ ಸಿಂಥೆಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಅಕ್ಕಿ ನಮ್ಮ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಉಮೇಶ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ ಕೊಡಗಿನಿಂದ, ಮಾತಾಡಿ ಉಮೇಶ್ ಅವರೇ. ಹಲೋ ಸರ್, ನಮಸ್ತೆ. ಹಾ ಹೇಳಿ ಸರ್. ಉಮೇಶ್ ಅಂತ ಕೊಡಗಿನಿಂದ. ಹಾ ಹೇಳಿ ಸರ್. ನಾವು ನಿನ್ನೆ ದಿನ ಒಂದು ಮೊಟ್ಟೆ ತಗೊಂಡಿದ್ದಮ್ಮ ನೋಡಿದ, ಅದು ಪ್ಲಾಸ್ಟಿಕ್ ಅಂಶ ನನಗೆ ಗೊತ್ತಾಯ್ತು. ಪ್ಲಾಸ್ಟಿಕ್ ಅಂತ ಗೊತ್ತಾಯ್ತಾ ಕೇಳ್ತಾ ಇದ್ವಿ. ಅಲ್ಲ, ಪ್ಲಾಸ್ಟಿಕ್ ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಹೆಂಗೆ ರಿಯಲಿ ಪ್ಲಾಸ್ಟಿಕ್ ಗೊತ್ತಾಯ್ತು? ಹಾ, ಹೆಂಗ್ ಗೊತ್ತಾಯ್ತು ನಿಮ್ಗೆ? ಕೌಲಿ ಎಣ್ಣೆ ಬಿಟ್ಟಾಗ ಎಣ್ಣೆ ಬಿಟ್ಟು ತನ್ನಷ್ಟಕ್ಕೆ ಪ್ಲಾಸ್ಟಿಕ್ ದಿನಿಂತ ಬಂತು. ಅದೇ ಮೊಟ್ಟೆ ಬೇರೆ ನಮ್ ನಾಮ ಬಿಟ್ಟಾಗ ಏನು ಅಂತಾರೆ, ಚೆನ್ನಾಗಿತ್ತು. ಸರಿ, ಇವಾಗ ಸರ್ ಈ ಮೊಟ್ಟೆ ರಹಸ್ಯನ ಸ್ವಲ್ಪ ಭೇದಿಸಬೇಕಾಗಿದೆ. ಪ್ಲಾಸ್ಟಿಕ್ ಮೊಟ್ಟೆ ಕತೆ ಹೆಂಗೆ ಅಂದ್ರೆ, ಯಾರು ಹೇಳಿದ್ರು ಒಂದು ಮೊಟ್ಟೆಯಲ್ಲಿ ಒಂದು ಅರ್ಧ ಆಮ್ಲೆಟ್ ಮಾಡಿ ಅರ್ಧ ಕೋಳಿ ಮರಿ ಮಾಡಿ ಅಂತ, ಅರ್ಧದಲ್ಲಿ ಕೋಳಿ ಮರಿ ಸಾಧ್ಯವೇ ಇಲ್ಲ ಅವ್ರಿಗೆ. ಪಾಪ, ಅವ್ರಿಗೆ ಏನಾಗಿದೆ ಇದು ಕೇಳಿ 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 ಹಾಗೆ ದೃಷ್ಟಿ ದೋಷ ಇದ್ರೆ ಸೃಷ್ಟಿ ಕಾಣುತ್ತೆ ಅದು. ಪಾಪ ಅದು ಅವ್ರು, ಐ ಡೋಂಟ್ ಬ್ಲೇಮ್ ಹಿಮ್. ಪಾಪ ಅದು ಮಾಸ್ ಇದು ಹಾಗಾಗಿದೆ ಈಗ, ಹಾಗಾಗಿ ಅವ್ರಿಗೆ ಅದು ಅಂತ ಹೇಳ್ತಾರೆ. ಮೊಟ್ಟೆ ನಾನು ಹೇಳ್ದೆ ಅಲ್ಲ, ಮೊಟ್ಟೆಯನ್ನ ಮಾಡಿದ್ರೆ ಅವ್ನಿಗೆ ಏನ್ ಕೊಡ್ಬೇಕು ಗೊತ್ತಿಲ್ಲ, ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಅವ್ರು ಏನೂ ಅದ್ರ ಬಗ್ಗೆ ವರಿ ಮಾಡ್ಬೇಕಾಗಿಲ್ಲ. ಸರಿ ಉಮೇಶ್ ಅವರೇ, ಸೊ ಅವ್ರ ಆತಂಕ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗಿರುತ್ತೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನೋಡಿ, ಅನ್ನ ಹಾಕೋದು ಅದು ಬೌನ್ಸ್ ಆಗೋದು, ಈ ಮೊಟ್ಟೆ ಪ್ರೆಸ್ ಮಾಡೋದು ರಬ್ಬರ್ ತರ ಇರುತ್ತೆ ಅಂತ ಬೆಳಗ್ಗೆ ಸುಮಾರು ಕಡೆ ಹೇಳಿದೆ. ನೋಡಿ, ಅಕ್ಕಿಯಲ್ಲಿ ಏಜ್ ಆದಂಗುವೆ ಅಕ್ಕಿ ಬೇರೆ, ಅದು ಗುಣ ಬದಲಾಗುತ್ತೆ. ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಎಲ್ಲರೂ ಹೇಳ್ತಾರೆ, ಹೊಸ ಗೋಧಿ ಹಳೆ ಅಕ್ಕಿ ಅಂತ. ಊಟ ಮಾಡುವಾಗ ಹಳೆ ಅಕ್ಕಿ ಬೇಕು, ಹೊಸ ಗೋಧಿ ಬೇಕು ಅಂತ. ಇದು ಎಷ್ಟು ಅವರು ಪ್ರಿನ್ಸಿಪಲ್ ಚೆನ್ನಾಗಿದೆ.
ಸೊ ಹಾಗಾಗಿ ಅದು ನಿಮ್ಮ ಜೆಲಟಿನೈಸೇಷನ್ ಫ್ಯಾಕ್ಟ್ರೀಸ್ ಅದು ರೀಸೆಂಟ್ ಇದಾದ್ರೆ ಅದ್ರಲ್ಲಿ ಎನ್ಝೈಮ್ ಆಕ್ಟಿವಿಟಿ ಇರ್ತದೆ, ಅದು ದೇ ಆರ್ ನಾಟ್ ಡೆಡ್, ದೇ ಆರ್ ಲಿವಿಂಗ್ ಇದು. ಸೊ ಹಾಗಾಗಿ ಈ ರೀತಿಯಾಗಿ ಬದಲ ಅವ್ರು ನೋಡಿ ರೈಸ್ ಟ್ರೇಡರ್ ಅವ್ರು ಕರೆಕ್ಟ್ ಅವ್ರು ಹೇಳಿದ್ದದು ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಈ ಊಹಾಪೋಹದಿಂದ ಇಡೀ ಅಕ್ಕಿ ಉದ್ಯಮಕ್ಕೆ, ಭತ್ತದ ರೈತರಿಗೆ, ಎಲ್ರಿಗೂ ಇದರಿಂದ ಸಮಸ್ಯೆ ಆಗಿದೆ, ಇದರಿಂದ ಹೊರಬರ್ಬೇಕು ನಾವು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರಂಗದಾಸಿ ಅಂತ ಮದ್ದೂರಿಂದ ಕರೆ ಮಾಡಿದ್ದಾರೆ, ಹೇಳಿ. ನಮಸ್ತೆ ಸರ್, ಹೇಳಿ ಸರ್. ಅಲ್ಲಿ ಸರಿ ಹೇಳಿದಾಗೆ ಮೇಡಮ್ ಏನಾಗ್ತದೆ ಅಂತಂದ್ರೆ, ಯಾವುದೇ ಒಂದು ವಿಡಿಯೋ ಬಂತು ಅಥವಾ ಯಾವ್ದೋ ಒಂದು ಫೋಟೋ ಬಂತು ದೂರಿಂದ ಬಂದ ತಕ್ಷಣ ಅದನ್ನ ಏನ್ ಮಾಡ್ತೀರಿ ಅಂತಂದ್ರೆ ಮೀಡಿಯಾದಲ್ಲಿ ಅದನ್ನ ರಂಜಿತವಾಗಿ ತೋರ್ಸ್ಬಿಡ್ತೀರಿ. ಓಕೆ ನೋಡಿ ಸರ್, ಇವಾಗ ನೋಡಿ ಸುದ್ದಿ, ಇವಾಗ ಕೊಪ್ಪಳದಲ್ಲಿ ಹಿಂಗ್ ಜನ ಅಕ್ಕಿ ಇಟ್ಕೊಂಡಿದ್ದಾರೆ, ಪ್ಲಾಸ್ಟಿಕ್ ಅಂತ ಇದಾರೆ, ಬೊಬ್ಬೆ ಹೊಡಿತಾ ಇದಾರೆ, ಸರ್ಕಾರ ಬ್ಲೇಮ್ ಮಾಡ್ತಾ ಇದಾರೆ ಅಂತ ನಾವು ರಿಪೋರ್ಟ್ ಮಾಡ್ತೀವಿ. ಆ ರಿಪೋರ್ಟ್ ಮಾಡಿದ ನಂತರ ಈ ತರ ನೋಡಿ ಅನಲೈಸ್ ಮಾಡಕ್ಕೆ ಅಂತ ನಾವು ತಜ್ಞರನ್ನ ಕರೆಸಿದೀವಿ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ, ಸರಿನಾ ತಪ್ಪಾ ಅಂತ ಅಲ್ಲಿ ಆಗಿದ್ದನ್ನು ತೋರಿಸ್ತಾ ಇದೀವಿ, ಅದಕ್ಕೆ ಉತ್ತರನೂ ಕೊಡ್ತಾ ಇದೀವಿ. ಸೊ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದೀವಿ ಅನ್ನುವಂಥದ್ದು. ರಂಗದಾಸ್, ಬಹಳಷ್ಟು ದಿನಗಳ ತಗೋತಾರೆ ಅಲ್ಲ ನೋಡಿ, ಇವಾಗ ನೀವ್ ಹಂಗಾದ್ರೆ ಅದೇ ಬ್ಲೈಂಡ್ನೆಸ್ ಅಲ್ಲೇ ಇರ್ತೀರಾ, ನೀವು ಅದೇ ಊಹಾಪೋಹದಲ್ಲಿ ಇರಕ್ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಅದು ಏನು ಗೊತ್ತಾ, ಅದು ನಾರ್ಮಲ್ ಆಗಿ ಮನುಷ್ಯನ ಗುಣ ಏನಪ್ಪಾ ಅಂತಂದ್ರೆ ಯಾವುದು ಕೆಟ್ಟದ್ದು ಅನ್ನಿಸದ ಬೇಗ ಸಡನ್ ಆಗಿ ಅದನ್ನ ತಗೋತಾಳೆ. ಅದು ಒಳ್ಳೇದಾಗುತ್ತೆ ಅದನ್ನ ಮಾಡಿ ಅಂತಂದ್ರೆ ಯಾರು ಕೂಡ ಮಾಡ್ಕೋಗಲ್ಲ, ಅದು ಕೆಟ್ಟದಾಗುತ್ತೆ ಅಂತಂದ್ರೆ ಅದನ್ನ ಬಹಳ ಆಕರ್ಷಿತವಾಗಿ ತಗೋತಾರೆ ಎಲ್ಲರೂ ಕೂಡ. ಹಾಗಾಗಿ ಅದನ್ನ ತಡೆಯೋದು ಬಹಳ ಉತ್ತಮ ಮೇಡಮ್, ಯಾಕಂದ್ರೆ ಅದನ್ನ ಪ್ರಚಾರ ಮಾಡೋ ಬದಲಾಗಿ ಒಂದ್ಸರಿ ನೀವೇ ಕೂಡ ಅನಾಲಿಸಿಸ್ ಮಾಡಿ ಪ್ರಚಾರ ಮಾಡ್ಬಿಟ್ರೆ ಬಹಳ ಉತ್ತಮ. ಹಾ ನೋಡಿ ಸರ್, ಇವಾಗ ರಿಪೋರ್ಟು ಆಗಿದೆ, ಅನಲೈಸ್ ಮಾಡಿದ್ದಾರೆ, ನಿಮ್ಗೆ ಉತ್ತರನು ಸಿಕ್ಕಿದೆ. ಸೊ ಇಲ್ಲೇ ಪ್ರೂಫ್ ಸಿಕ್ಕಿದೆ ನಿಮ್ಗೆ, ರಿಪೋರ್ಟು ಮಾಡಿದೀವಿ ನಾವೇನೆ, ಉತ್ತರನು ಸಿಕ್ಕಿದೆ. ಸಾಮಾನ್ಯವಾಗಿ ಇವಾಗ ನಾವು ಅದನ್ನ ನಂಬ್ತಾ ಇಲ್ಲ, ಆದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಅದನ್ನ ಅವ್ರ ಮೈಂಡ್ ಏನಾಗ್ತದೆ ಅಂತಂದ್ರೆ ಅದೇ ಸರಿಯಾದ ರೀತಿನಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ. ನೋಡಿ ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಅಷ್ಟೇ ಟೆಸ್ಟ್ ಮಾಡಿರೋದಲ್ಲ, ನಿಮ್ಮನೆಯಲ್ಲೂ ಹೆಂಗ್ ಟೆಸ್ಟ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸಿದೀವಿ ನಾವು. ಒಂದು ಸಿಂಪಲ್ ಟೆಸ್ಟ್ ಮಾಡೋದು ತೋರಿಸಿದ್ದಾರೆ. ಸೊ ಅದ್ರದ್ದು ಹೆಂಗೆ ಅಂತ, ಅನ್ನ ಬೇಯಿಸ್ದಂಗೆ ಬೇಯಿಸ್ಬೇಕು, ಆನಂತರ ಏನಂತಂದ್ರೆ ಆ ಒಂದು ಸ್ಟಾರ್ಚ್ ಇರುತ್ತಲ್ಲ, ಗಂಜಿ ಇರುತ್ತಲ್ಲ, ಅದನ್ನ ತಗೊಂಡಿದ್ದಾರೆ. ಆ ಗಂಜಿಗೆ ಟಿಂಚರ್ ಅಯೋಡಿನ್ ಸಿಂಪಲ್ ಆಗಿ ಎಲ್ಲ ಕಡೆ ಸಿಗುತ್ತಾ? ಎಲ್ಲ ಕಡೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದು ಒಂದು ಡ್ರಾಪ್ ಹಾಕಿದ್ರೆ ಬ್ಲೂ ಕಲರ್ ತಿರುಗುತ್ತೆ, ಅದು ಸ್ಟಾರ್ಚ್ ಇರುವಂತದ್ದು, ನಿಜವಾದ. ಯಾಕಂದ್ರೆ ಇನ್ನು ಮುಂದೆ ದಯವಿಟ್ಟು ಯಾವ್ದು ಕೆಟ್ಟದ್ದು ಅಂತ ಬರ್ತದೆ ಅದನ್ನ ಯಾವ್ದೇ ಒಂದು ವಿಡಿಯೋ ಬಂದ್ಬಿಟ್ಟು ಯಾರೋ ಅದು ಮೊಟ್ಟೆ ಎತ್ತೋದು ಮಾಡೋದು ಅದು ಹಕ್ಕಿದೆ, ಯಾರೋ ಒಬ್ರು ಬಂದು ಅದನ್ನ ವಿಡಿಯೋ ಮಾಡಿ ಕಳ್ಸಿಬಿಟ್ರೆ ಸಾಕು, ಅವರು ತಮ್ಮ ಪ್ರಚಾರಕ್ಕಾಗಿ ಯಾರೋ ವಿಡಿಯೋ ಮಾಡಿ ಕಳ್ಸಿಬಿಡ್ತಾರೆ. ಆದ್ರೆ ಅದು ಕರ್ನಾಟಕ ಜನತೆ ಮೇಲೆ ಅಥವಾ ಯಾರು ಮೀಡಿಯಾ ವೀಕ್ಷಕರು ಇರ್ತಾರೆ ಅವ್ರ ಮೇಲೆ ಎಂತ ಪರಿಣಾಮ ಬೀಳುತ್ತೆ ಅಂತಂದ್ರೆ, ಆದ್ರೆ ಕತ್ತಲಲ್ಲೇ ಇರಕ್ ಇಷ್ಟಪಡ್ತೀರಾ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ನೀವ್ ಯೂಟ್ಯೂಬ್ಗಳನ್ನ ನೋಡ್ಕೊಂಡೆ ಕತ್ತಲಲ್ಲೇ ಇರ್ತೀರಾ, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ಕೊಂಡೆ ಇರ್ತೀರಾ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ನೋಡಿ ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡಿದೀವಿ, ಅನಲೈಸು ಮಾಡಿದೀವಿ, ಇವಾಗ ನಿಮ್ಗೆ ತೋರಿಸಿದೀವಿ ಪ್ಲಾಸ್ಟಿಕ್ ಅಲ್ಲ ಅದು ನಿಜವಾದ ಅಕ್ಕಿ ಅಂತ ಹೇಳಿದ್ದೇನೆ. ಸೊ ಅದನ್ನ ನಂಬ್ಕೊಂಡೇನಂದ್ರೆ ನೆಮ್ಮದಿಯಾಗಿರಿ ನೀವು, ನಿಶ್ಚಿಂತೆಯಾಗಿರಿ ಅನ್ನುವಂತ ಪ್ರಯತ್ನ. ಕೊಪ್ಪಳದಲ್ಲೂ ಕೂಡ ಅಕ್ಕಿ ಬಗ್ಗೆ ಹೇಳ್ತಾ ಇದಾರೆ, ಅದು ಕೂಡ ಏನಂದ್ರೆ ಪ್ಲಾಸ್ಟಿಕ್ ಬೆರೆತಿಲ್ಲ ಅದರಲ್ಲಿ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇದಾರೆ. ಇನ್ನು ನಂಬಬೇಕು, ನೀವು ನಂಬಲಿಲ್ಲ ಅಂದ್ರೆ ಮನೆಯಲ್ಲಿ ಬೇಕಾದ್ರೆ ನೀವೇ ಟೆಸ್ಟ್ ಮಾಡ್ಕೊಂಡು ನೋಡ್ಬೋದು, ಅದನ್ನು ಕೂಡ ವಿಧಾನ ನಾವು ತಿಳಿಸಿದೀವಿ. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿವಾಹಿತರೊಂದಿಗೆ ಪ್ರೀತಿಗೆ ಬಿದ್ದಿದ್ದ ಪರಸಂಗದ ತಿಮ್ಮೇಶ ಕದ್ದ ಮುಚ್ಚಿ ಹಾಲು ಕುಡಿಯುತ್ತಿದ್ದ ಆತನಿಗೆ ಅಟ್ಟಿಯಾಗಿದ್ದ ಹಲವರು. ಮುದುಕನಿಗೆ ಹೊಡೆಯ ಹೊರಟವನಿಗೆ ಮುಖ ಮಾಡಿದ್ದೇನು. ಬಿದಿರ ಕಾಡಿನಲ್ಲಾದ ಪೊಲೀಸರಿಗೆ ತೋರಿಸಿದ್ದೇನು. ಧೋಖಾ ಧೋಖಾ ವಾರಂಟ್ ರಾತ್ರಿ 10:30 ಮನೇಲಿ ಮದುವೆ ಉಂಟಾ? ಸರಿ, ಜೆ ಡಿ ಆಪ್ ಓಪನ್ ಮಾಡಿ, ಸರ್ಚ್ ಮಾಡ್ರಿ, ಲಿಸ್ಟ್ ನೋಡಿ, ರೇಟಿಂಗ್ಸ್ ಚೆಕ್ ಮಾಡಿ, ಒನ್ ಕ್ಲಿಕ್ ಜಾಬ್ ಡನ್. ಮತ್ತೆ ಅಷ್ಟೇ ಅಲ್ಲ ನೋಡಿ, ಬ್ಯಾಂಕ್ವೆಟ್ ಹಾಲ್, ವೆಡ್ಡಿಂಗ್ ಬ್ಯಾಂಡ್ಸ್, ಡೆಕೋರೇಟರ್, ಜ್ಯೂಲರ್, ಫೋಟೋಗ್ರಫರ್, ಕೊರಿಯೋಗ್ರಫರ್, ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಈಗ ಅಲ್ಲಿ ಇಲ್ಲಿ ಏನು ಕೇಳಬೇಡಿ, ಜೆಡಿಗೆ ಕೇಳಿ. ಅಂಡ್ ಯು ಕ್ಯಾನ್ ಆಲ್ಸೋ ಕಾಲ್ 888-888-888 ಅಥವಾ ಲಾಗ್ ಆನ್ ಮಾಡಿ ಜಸ್ಟ್ ಡಾಟ್ com. Download the JD app now. ಕಾಂಚೀಪುರಂ ಪಚ್ಚೆ ಪಾರ್ಸೆಲ್ಸ್ ಇಲ್ಲಿರೋ ಕಲೆಕ್ಷನ್ಸ್ ಕಾಂಚೀಪುರದಲ್ಲೇ ಬೇರೆ ಎಲ್ಲೂ ಇಲ್ಲ, ಬೆಲೆನೂ ತುಂಬಾ ತುಂಬಾ ಕಡಿಮೆ. ಪಚ್ಚೆ ಪಾರ್ಸೆಲ್ಸ್, ಕಾಮರಾಜ ರೋಡ್, ಕಾಂಚೀಪುರಂ. ಈ ಟಗರು ತಲೆ ಬಾಗದು ನಮ್ ಗುರು ಮಾತ್ರ. ಕಚ್ಚೋದು ಕಷ್ಟ, ಅಟ್ಟ ಸೀಳಾಕ್ಬಿಡ್ತೀನಿ ನಿಮ್ಗೆ. ನಿಮ್ಮೆಲ್ಲಾರ್ಗೂ ಊತಿನ ಶಂಕ.
ನಿನ್ ರಜೆ ಸ್ಯಾಂಕ್ಷನ್ ಆಗುತ್ತಂತೆ ಕಣೋ. ಸಪ್ನೋ ಕೆ ಸಾಹಿಲ್ ಹೇ ಅಪ್ನೋ ಕೆ ಅರ್ಮಾ ಹೇ ಬಾಕಿ ಹಮ್ ಕಾಬಿಲ್ ಹೇ. ಮನೆ ಪಕ್ಕ ಆಗ್ತಿದೆ ಮಗ, ನೀನ್ ಹೇಳಿದ ಹಾಗೆ. ಮತ್ತೆ ಸಿಮೆಂಟ್ ಜೆ ಕೆ ಸೂಪರ್ ಸಿಮೆಂಟ್ ಮಗ, ದೇಶದ ರಕ್ಷಕರಿಗಿಂತ ಹೆಚ್ಚು ಸುರಕ್ಷತೆ ಮಹತ್ವವನ್ನು ಯಾರು ತಿಳ್ಕೊತಾರೆ? ಕೆಕೆ ಸೂಪರ್ ಸಿಮೆಂಟ್, ಬಿಲ್ಡ್ ಸೇಫ್. ನಂದ ಬೆಂದ ಬಸವಳಿದಿದ್ಲ ಆ ಬಾಲೆ. ಸಹಾಯ ಮಾಡೋ ನೆಪದಲ್ಲಿ ಕಿತ್ತು ತಿಂದ್ವ ರಣ ಹದ್ದುಗಳು. ಆಕೆಯ ಹೆಸರಲ್ಲಿ ಪೊಲೀಸರು ಗೆಬರಿದ್ದ ಲಕ್ಷ ಲಕ್ಷ. ರಹಸ್ಯ ಕ್ಯಾಮರಾದಲ್ಲಿ ಸೆರೆಯಾಯ್ತ ಕಳ್ಳ ಪೊಲೀಸರ ಆಟ. ಕಾಮುಕರ ಕೋಟೆ ಸಂಜೆ 6:15 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮಲ್ಲಿ ಯಾವುದೇ ಆಹಾರದ ಬಗ್ಗೆ ಅನುಮಾನ ಇದ್ರೆ, ಇಂಥ ಆಹಾರ ಫೇಕ್ ಆಗಿದೆ, ಪ್ಲಾಸ್ಟಿಕ್ ಇದೆ ಅಥವಾ ಇನ್ನೊಂದಿದೆ ಮತ್ತೊಂದಿದೆ ಅನ್ನೋಂಥ ವಿಚಾರಗಳು ಬಂದರೆ, ಅನುಮಾನಗಳು ಬಂದರೆ ಖಂಡಿತ ಕರೆ ಮಾಡ್ಬೋದು. ನಮ್ಮ ಜೊತೆಗೆ ತಜ್ಞರಿದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರವನ್ನು ಕೊಡ್ತಾರೆ. ರಘು ಸರ್ ನೋಡಿ, ಇವಾಗ ಒಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ರೈತರು ತುಂಬ ಸಿಂಪಲ್ಲಾಗಿ ಹೇಳಿದ್ರು ಏನಂದರೆ, ಹಳೆ ಅಕ್ಕಿ ಬೌನ್ಸ್ ಆಗಲ್ಲ, ಹೊಸ ಅಕ್ಕಿ ಬೌನ್ಸ್ ಆಗುತ್ತೆ ಅಂತ. ಸೊ ಇವಾಗ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಅಂದ್ರೆ ಸಾರಿ ಕಿಶೋರ್ ಅವರು ಕೂಡ ಅದೇ ಪ್ರಶ್ನೆಯನ್ನ ಎತ್ತದ್ರು, ಅಂದ್ರೆ ಬೌನ್ಸ್ ಯಾಕೆ ಆಗುತ್ತೆ, ಅದನ್ನ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಅದು ಹಳೆ ಅಕ್ಕಿ ಅವರು ನಾನು ಇದನ್ನು ಮನೆ ಕಡೆನೂ ಹೇಳಿದ್ದೆ ನಾನು. ಅದೇನಾಗುತ್ತೆ, ಅದು ಎನ್ಝೈಮ್ ಆಕ್ಟಿವಿಟೀಸ್ ಎಲ್ಲ, ಅದು ಕಿಣ್ವಗಳ ಅದರ ಆಕ್ಟಿವಿಟಿ ಬದಲಾಗಿದ್ದರಿಂದ ಹಳೆದಾದಂಗೆ ಅಷ್ಟು ಸುಲಭವಾಗಿ ನೀರನ್ನು ಅದು ತೇವಾಂಶವನ್ನು ಹೀರ್ಕೊಳ್ಳಲ್ಲ. ಅದು ನೀವು ಹೊಸ ಅಕ್ಕಿ, ನೀವು ಹೊಸ ಅಕ್ಕಿಯಲ್ಲಿ ಅನ್ನ ಮಾಡಿ ನೋಡಿ, ಅದು ಉದುರುದ್ರಾಗಿ ಬರಲ್ಲ, ಎಲ್ಲ ಬಿಟ್ಕೊಳ್ಳುತ್ತೆ, ಒಡ್ಕೊಳ್ಳುತ್ತೆ. ನಾವೇ ಹೇಳ್ತೀವಿ ಮನೆಯಲ್ಲಿ, ಹೇಳ್ತಾರೆ ಇದು ಯಾವುದು ಹೊಸ ಅಕ್ಕಿಯಪ್ಪ ಅಂತ ಅಂಟ್ಕೊಳ್ಳುತ್ತೆ, ಆ ಜಿಡ್ಡು ಇದು ಜಾಸ್ತಿ ಇರುತ್ತೆ. ಹೌದು, ಅದು ಅದರ ಆಕ್ಟಿವ್ ಅಮೈಲೇಜ್ ಆಕ್ಟಿವಿಟಿ ಅದು ಆಗಿರೋದ್ರಿಂದ ಅದು ನೀವು ಮುದ್ದೆ ಮಾಡಿ ಇದು ಮಾಡಿದ್ರೆ ಜೆಲಟಿನೈಸೇಷನ್ ಬೇಗ ಆಗುತ್ತೆ, ಗಂಟು ಗಮ್ ತರ ಆಗ್ತದೆ ಆಯ್ತಾ. ಅದನ್ನ ನೀವು ಬೇಗ ಡ್ರೈ ಆಗುತ್ತೆ, ಅದನ್ನ ನೀವು ಹೊಡೆದ್ರೆ ಅದು ಬೌನ್ಸ್ ಆಗುತ್ತೆ. ಸೊ ಹಾಗಾಗಿ ಮೇಲೆ ನೀವು ಅಕ್ಕಿಯನ್ನ ಟ್ರೀಟ್ಮೆಂಟ್ ಹೆಂಗ್ ಮಾಡಿದಾರೆ ಅನ್ನೋದು ಮುಖ್ಯ ನಮಗೆ. ಅದು ಕುಚಲಕ್ಕಿನ ಸ್ಟೀಮ್ಡ್ ರೈಸಾ, ಓವರ್ ಪಾಲಿಶ್ಡಾ, ಪಾಲಿಶ್ಡ್ ಅಂಡ್ ರೀಪಾಲಿಶ್ಡಾ. ಹೀಗಾಗಿ ಅಕ್ಕಿಯಲ್ಲಿ ನಿಮಗೆ ಈಗ ಏನಾಗ್ತಿದೆ ಗೊತ್ತಾ, ಸರ್ಕಾರಿ ಅಕ್ಕಿ ಕೆಲವು ಸಾರಿ ಹೇಳ್ತಾರೆ ಅನ್ನಭಾಗ್ಯದ್ದು ವಾಪಸ್ ಹೋಗಿ ಮತ್ತೆ ಡಬಲ್ ಪಾಲಿಶ್ ಆಗಿ ಕೂಡ ಮಾರುಕಟ್ಟೆಗೆ ಬರತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಅದು ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ ಈಗ ನೋಡಿ, ಅಕ್ಕಿಯನ್ನು ನೀವು ಸ್ಟೀಮಿಂಗ್ ಮಾಡೋದ್ರಿಂದ ಅದು ಜೀರ್ಣ ಆಗೋದನ್ನೇ ನಿಧಾನ ಮಾಡ್ಬೋದು, ಈಗ ಪ್ರಾಸೆಸ್ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಭತ್ತನ ಬರೀ ಹೊಟ್ಟು ತೆಗೆಯೋದಲ್ಲ, ಅದು ಪ್ರಾಸೆಸ್ ಇದೆ. ಹೊಸ ಅಕ್ಕಿನೂ ಹಳೆ ಥರ ಪ್ರಾಸೆಸ್ಸು ಮಾಡ್ಬೋದು, ಆದರೆ ಸಿಂಪಲ್ ಆಗಿ ಅದರ ಮೇಲಿನ ಹಸ್ಕನ್ನು ತೆಗೆದ್ರೆ ಅದು ಹಳತಾದರೆ ಹಳೆ ಭತ್ತ ಆದಷ್ಟು ಅದು ಒಳ್ಳೆಯ ಅಕ್ಕಿ, ಅದು ಅಷ್ಟು ಬೇಗ ನೀರನ್ನ ಹಾಗೆ ಇಟ್ಕೊಂಡು ಮುದ್ದೆ ಆಗೋದು ಉಂಡೆ ಆಗೋದು ಆಗಲ್ಲ. ಆ ಉಂಡೆ ಆಗ್ಲಿಲ್ಲ ಅಂದ್ರೆ ಬೌನ್ಸು ಆಗಲ್ಲ. ಸರಿ, ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಜಸ್ಟ್ ಆಡಿಂಗ್ ಟು ವಾಟ್ ಯು ಆರ್ ಸೇಯಿಂಗ್, ಈಗ ನೀವು ಗಮ್ ನೋಡಿರ್ತೀರೋ, ಗಮ್ ಲೈಕ್ ರೈಸ್ ಇಸ್ ಆಲ್ಸೋ ಮೋಸ್ಟ್ಲಿ ಸ್ಟಾರ್ಚ್, ಅಟ್ ಲೀಸ್ಟ್ ದಿ ಅರ್ಲಿಯರ್ ಗಮ್ಸ್. ಆ ಗಮ್ ಹಾರ್ಡನ್ ಮಾಡೋಗ ಏನಾಗುತ್ತೆ, ನೀವು ಓಪನ್ ಆಗಿ ಬಿಟ್ಬಿಟ್ಟು ಆ ಗಮ್ ಹಾರ್ಡನ್ ಮಾಡೋ ಸ್ವಲ್ಪ ಗಟ್ಟಿ ಆಯ್ತು ಅಂತಂದ್ರೆ ಇಟ್ ಬಿಕಮ್ಸ್ ಹಾರ್ಡ್ ಆಲ್ಮೋಸ್ಟ್ ರಬ್ಬರಿ. ನೋಟಿಸ್ ಮಾಡಿರ್ತೀರ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಹಾರ್ಡ್ ಅಂಡ್ ರಬ್ಬರಿ ಆಗುತ್ತೆ. ಸೊ ಇಟ್ ಇಸ್ ಅ ನ್ಯಾಚುರಲ್ ಕ್ಯಾರೆಕ್ಟರ್ ಆಫ್ ದ ರೈಸ್ ಡಿಪೆಂಡಿಂಗ್ ಲೈಕ್ ಹೌ ರಘು ಸರ್ ಸೇಯಿಂಗ್ ಆನ್ ದಿ ಏಜ್ ಆಫ್ ದ ರೈಸ್. ಸೊ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಹಾಕ್ದಂಗೆ, ಪಾಲಿಮರೈಸ್ ಜಾಸ್ತಿ ಹಾಕ್ದಂಗೆ, ದ ರಬ್ಬರಿ ಎಫೆಕ್ಟ್ ಆಫ್ ದಟ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸೊ ಇದ್ರಲ್ಲಿ ಏನು ಸರ್ಪ್ರೈಸ್, ಇಟ್ ಇಸ್ ಅ ನ್ಯಾಚುರಲ್ ಬಿಹೇವಿಯರ್ ಡಿಪೆಂಡಿಂಗ್ ಆನ್ ದಿ ಏಜ್ ಆಫ್ ದ ರೈಸ್ ಅಂಡ್ ದ ಕ್ವಾಲಿಟಿ ಆಫ್ ದ ರೈಸ್. ಇದು ಅದಕ್ಕೆ ನೀವು ಕಣ್ಣಾಗಿ ನೀವು ನೋಡಿರ್ತೀರ, ನೀವು ಏನಿಲ್ಲ ಒಂದು ಬಾಟಲ್ ಗಮ್ ತೆಗೆದು ಇಟ್ಕೊಳ್ಳಿ ಹಂಗೇನೆ ಏನಾಗುತ್ತೆ, ದಟ್ ಇಸ್ ಆಲ್ಸೋ ಸ್ಟಾರ್ಚ್ ಓನ್ಲಿ ಮೋಸ್ಟ್ಲಿ. ಸೊ ಆ ಸ್ಟಾರ್ಚ್ ಹಾರ್ಡನ್ ಆಗಷ್ಟರಲ್ಲೇ ಆಸ್ ಇಟ್ ಗೆಟ್ಸ್ ಹಾರ್ಡನ್ ಅಂಡ್ ಪಾಲಿಮರೈಸ್ ಅಂಡ್ ಆಕ್ಸಿಡೈಸ್ ಇಟ್ ಗೆಟ್ಸ್ ಒಂಥರ ರಬ್ಬರಿ ತರ ಆಗುತ್ತೆ. ಅದು ನೀವು ಬಾಲ್ ಶೇಪಲ್ಲಿ ಹಾಕಿದ್ರೆ ಬಾಲ್ ಆಗುತ್ತೆ, ಅದನ್ನ ನೀವು ಬಿಸಾಕಿದ್ರೆ ಬೌನ್ಸ್ ಆಗುತ್ತೆ.
ಕ್ರಿಕೆಟ್ ಕೂಡ ಆಡಬಹುದು. ಸರಿ, ಶ್ರೀನಿವಾಸನ್ ಅವರು ಗೋವಾ ಇಂದ ಕರೆ ಮಾಡಿದ್ದಾರೆ. ಹೇಳಿ ಶ್ರೀನಿವಾಸ್, ಏನ್ ಪ್ರಶ್ನೆ ಕೇಳಿ. ಹಲೋ, ಹಾ ಹೇಳಿ ಸರ್. ಹಾ ಮೇಡಮ್, ನಾನು ಎಷ್ಟು ದಿನಾದ್ರೆ ಟಿವಿನೇ ನೋಡ್ತಾ ಇದ್ದೆ. ಈ ಪ್ಲಾಸ್ಟಿಕ್ ಅಕ್ಕಿ ಬದಲಿ ಮತ್ತೆ ಮೊಟ್ಟೆ ಮೊಟ್ಟೆ ಪ್ಲಾಸ್ಟಿಕ್ ಮೊಟ್ಟೆ ಬದಲು ನೀವು ಮಾತಾಡ್ತಾರಲ್ಲ. ಹಲೋ, ಹಾ ಹೇಳಿ ಸರ್. ಹೇಳಿ, ಕೇಳಿಸ್ತಾ ಇದೆ ಶ್ರೀನಿವಾಸ್. ಹೇಳಿ. ಅದು ಗವರ್ಮೆಂಟ್ ಹತ್ರ ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅದು ಎಲ್ಲಿಂದ ಪ್ರೊಟೆಕ್ಟ್ ಆಗ್ತದೆ? ಅಲ್ಲ ನೋಡಿ, ಸಂಪೂರ್ಣ ಕಾರ್ಯಕ್ರಮ ನೋಡಿಲ್ಲ ಅನ್ಸುತ್ತೆ ಶ್ರೀನಿವಾಸ್ ಅವರ. ನೀವು ಸಂಪೂರ್ಣ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗಿರೋದು ನಿಮ್ಗೆ. ಇದು ಜಾಗೃತಿ ಮೂಡಿಸುವಂತ ಪ್ರಯತ್ನ ಆಗಿದೆ. ಪ್ಲಾಸ್ಟಿಕ್ ರೈಸ್ ಇದೆ, ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ಬ್ಯಾನ್ ಮಾಡೋ ಅದು ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ಹತ್ರ ಆಗುದಿಲ್ಲ. ಅಲ್ಲ ಇವಾಗ ಅಲ್ಲ, ಇವಾಗ ಇದ್ರೆ ತಾನೇ ಬ್ಯಾನ್ ಮಾಡೋದು ಶ್ರೀನಿವಾಸ್ ಅವರೇ. ಹಾ, ಇದ್ರೆ ತಾನೇ ಬ್ಯಾನ್ ಮಾಡೋದು. ಫೇಕ್ ಅನ್ನೋದು ಸಿಕ್ಕಿಲ್ಲ, ಲ್ಯಾಬ್ ಟೆಸ್ಟ್ ಆಗಿದೆ. ಸೊ ಇದ್ರೆ ಬ್ಯಾನ್ ಮಾಡಬಹುದು, ಇಲ್ಲದೆ ಇರೋದು ಹೆಂಗ್ ಬ್ಯಾನ್ ಮಾಡಕ್ ಆಗತ್ತೆ ಅಂತ. ಶ್ರೀನಿವಾಸ್ ಅವರೇ, ನಾವು ಸುಮಾರು 207 ಇಡೀ ರಾಜ್ಯದಲ್ಲಿ 207 ಸ್ಯಾಂಪಲ್ಸ್ ನ ಟೆಸ್ಟ್ ಮಾಡಿದೀವಿ ಜನವರಿಯಿಂದ ಇಲ್ಲಿಗೆ ಈಚೆಗೆ. ಈ ಪ್ಲಾಸ್ಟಿಕ್ ಅಂತ ಯಾವಾಗ ಶುರುವಾಯ್ತು, ಮುಂಚೆ ಯಾವುದೇ ಇರಲಿಲ್ಲ. ಈಗ ಶುರುವಾದ್ಮೇಲೆ 207 ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ರೆ ಒಂದನು ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಅಂತ ಕಂಡು ಬಂದಿಲ್ಲ. ಈಗ ಸರ್ ಬಂದ್ಬಿಟ್ಟು ವೆದರ್ ಪ್ಲಾಸ್ಟಿಕ್ ನಾಟ್ ಮಾಡಿದ್ದಾರೆ, ನಮ್ ಕಡೆ ಬಂದಿರೋದ್ರ ನಾವೇನ್ ಮಾಡಿದ್ರೆ, ವಿ ಡಿಡ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ಅದು ಎಗ್ದು ತಗೊಂಡು ಅದ್ರ ಮೂರ್ ಕ್ಯಾರೆಕ್ಟರ್ ಇದೆ. ವಿ ಹ್ಯಾವ್ ಡನ್ ದಿ ಕೆಮಿಕಲ್ ಅನಾಲಿಸಿಸ್ ಆಫ್ ದಿ ಶೆಲ್. ಈಗ ಪ್ಲಾಸ್ಟಿಕ್ ಎಲ್ಲ ಏನಾದರೂ ಸಿಂಥೆಟಿಕ್ ಮೆಟೀರಿಯಲ್ ಅಂದ್ರೆ ದ ಶೆಲ್ ವಿಲ್ ನಾಟ್ ಬಿ ಕ್ಯಾಲ್ಸಿಯಂ ಕಾರ್ಬೊನೇಟ್, ಓನ್ಲಿ ನ್ಯಾಚುರಲ್ ಲೇಕ್ ದ ಶೆಲ್ ವಿಲ್ ಬಿ ಕ್ಯಾಲ್ಸಿಯಂ ಕಾರ್ಬೊನೇಟ್. ಸೊ ದ ಫಸ್ಟ್ ಸ್ಟೇಜ್ ವಾಟ್ ಯು ಡಿಡ್ ಇಸ್ ಆ ಶೆಲ್ನ ತಗೊಂಡೋಗ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಟೆಸ್ಟ್ ಬಂದ್ ಮಾಡಿದ್ವಿ, ಪಾಸಿಟಿವ್ ಆಯಿತು. ಅದರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ಆಲ್ಬ್ಯುಮಿನ್, ದ ವೈಟ್ ಪ್ರೋಟೀನ್, ಅದನ್ನ ತಗೊಂಡೋಗ್ಬಿಟ್ಟು ವಿ ಡಿಡ್ ಆಲ್ಬ್ಯುಮಿನ್ ಟೆಸ್ಟ್, ಅದನ್ನು ಪಾಸಿಟಿವ್ ಆಯ್ತು. ಲಾಸ್ಟ್ ಯೋಕ್ ಬಂದ್ಬಿಟ್ಟು ಯೆಲ್ಲೋ ಕಲರ್, ಅದರಲ್ಲಿ ಕೊಲೆಸ್ಟ್ರಾಲ್ ಅಂತೂ ಇದ್ದೇ ಇರುತ್ತೆ 110%. ದೇರ್ ಇಸ್ ನೋ ಎಗ್ ಇನ್ ವಿಚ್ ಯೋಕ್ ಡಸಂಟ್ ಹ್ಯಾವ್ ಕೊಲೆಸ್ಟ್ರಾಲ್. ನಾವು ಅದು ಯೋಕ್ನ ತಗೊಂಡೋಗ್ಬಿಟ್ಟು ಕೊಲೆಸ್ಟ್ರಾಲ್ ಟೆಸ್ಟ್ ಬಂದ್ವಿ. ಅವ್ರ ಕನ್ಸ್ಯೂಮರ್ ಮುಂದೆನೇ ಅವರು ಸ್ವೇರ್ ಮಾಡೋದು, ಇದು ಪ್ಲಾಸ್ಟಿಕ್ ಇದು ಬೇರೆ ಯಾವುದು ಆಗಲಿ ಸಾಧ್ಯನೇ ಇಲ್ಲ ಅಂತ ಅವ್ರ ಮುಂದೆನೇ ನಾವು ಟೆಸ್ಟ್ ಮಾಡಿ ಶೋನ್ ಇಟ್ಟು ಇದು ಮೂರು ಪಾಸಿಟಿವ್ ಆಯಿತು. ಆಮೇಲೆ ಅವರೇ ಒಪ್ಕೊಂಡ್ರು, ಅವ್ರ ನಮ್ಮ ಮುಂದೆನೇ ಅವ್ರು ಗೂಗಲ್ಗೆ ಹೋಗ್ಬಿಟ್ಟು ಸ್ಪಾಯಿಲ್ ಟೆಕ್ ಅಂತ ಗೂಗಲಲ್ಲಿ ಹಾಕ್ಬಿಟ್ಟು ಇಮೇಜಸ್ ತಗೊಂಡ್ರೆ ಅವ್ರು ಯಾವ ಥರ ಇತ್ತು ಅದೇ ಥರನೇ ಎಕ್ಸಾಕ್ಟ್ ಸ್ಪಾಯಿಲ್ ಟೆಕ್ ಡಯಾಗ್ರಾಮ್ ಅದೇ. ಆಮೇಲೆ ದೆನ್ ಖುಷಿ ಆದ್ರು, ಓಕೆ ಇದು ವ್ಯಾಲಿಡೇಟೆಡ್, ಅವ್ರ ಮುಂದೆನೇ ಟೆಸ್ಟ್ ಆಗಿದ್ದಕ್ಕೆ ಅವ್ರಿಗೆ ಕನ್ವಿನ್ಸ್ ಆಯಿತು. ಸೊ ಇಟ್ ಈಸ್ ವೆರಿ ಈಸಿ ಟು ಎಸ್ಟಾಬ್ಲಿಷ್. ಸರ್, ಇನ್ನೂ ಅನುಮಾನಗಳಿದ್ರೆ ಖಂಡಿತ ನೀವು ಇದ್ದೀರಾ, ಟೆಸ್ಟ್ ಕೊಟ್ಟರೆ ಖಂಡಿತ ಅವ್ರ ಮುಂದೆನೆ ಟೆಸ್ಟ್ ಅನ್ನೋದು ಆಗತ್ತೆ ಅನ್ನೋಂಥದ್ದು. ಓಕೆ, ಶಿವಮೊಗ್ಗದಿಂದ ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ಮಂಜುಳಾ ಹೇಳಿ ಮೇಡಮ್. ಹಾ ಮೇಡಮ್, ಇವಾಗ ಕ್ಲಿನಿಕ್ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ನಮಗೆ ಮೊಟ್ಟೆದು ಮತ್ತೆ ಅಕ್ಕಿದು ಡೌಟ್ ಇತ್ತು, ಈಗ ನೋಡಿದ್ಮೇಲೆ ನೆಮ್ಮದಿಯಾಗಿ ಊಟ ಮಾಡೋಗಾಯ್ತು. ಮತ್ತೆ ನಂಗೆ ಹಾಲಿನ ಒಂದು ಡೌಟ್ ಇದೆ ಮ್ಯಾಮ್. ಹಾಲಿಗೂ ಫೆವಿಕಲ್ ಮಿಕ್ಸ್ ಮಾಡ್ತಾರೆ, ಮತ್ತೆ ಕೆಮಿಕಲ್ ಎಲ್ಲ ಹಾಕ್ತಾರೆ ಅನ್ನೋ ಒಂದು ಡೌಟ್ ಇದೆ. ಅದು ಮನೇಲಿ ನಾವು ಹೇಗೆ ಗೊತ್ತಾಗತ್ತೆ ಮ್ಯಾಮ್ ನಮಗೆ ಅದು ಹಾಲು ಫೇಕ್ ಅಂತ? ಖಂಡಿತ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನಮ್ ಜೊತೆ ಹರ್ಷವರ್ಧನ್ ಅವರು. ಇವಾಗ ಮಂಜುಳಾ ಅವರೇ, ಫಸ್ಟ್ ಪಾಯಿಂಟ್, ನೀವು ಇವಾಗ ಅಕ್ಕಿ ಬಗ್ಗೆ ನಿರಾತಂಕವಾಗಿರ್ಬೋದು, ಪುಳಿಯೋಗರೆ ಅದ್ರಲ್ಲಿ ಏನ್ ವಾಂಗಿಬಾತು ಪಲಾವು ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಅಲ್ವಾ? ಸೊ ಅಷ್ಟು ಆರಾಮಾಗಿದ್ದೀರಾ. ಮತ್ತೊಂದು ಇವಾಗ ಹಾಲಿನ ಬಗ್ಗೆ ಕೇಳ್ತಾ ಇದ್ರಿ ಹರ್ಷವರ್ಧನ್ ಸರ್. ತಾವೇಳಿ ಸರ್, ಹಾಲಿನ ಬಗ್ಗೆ ಹೆಂಗೆ ನಂಬೋದು? ನೀವು ಹೇಳ್ತಾ ಇದ್ರಿ ಕೆಲವೊಂದು ಹಾಲು ಹಾಕಿದ ತಕ್ಷಣ ತೆಳ್ಳಗೆ ಜಾರ್ಕೊಳ್ಳುತ್ತೆ, ಮತ್ತೊಂದು ಗಟ್ಟಿಯಾಗಿ ಕೈ ಮೇಲೆ ಹಾಕೊಂಡ ತಕ್ಷಣ ಅದು ಹಂಗೆ ಕೂತಿರುತ್ತೆ. ಸೊ ಹೆಂಗೆ ಸರ್ ಹೆಂಗೆ ತಿಳ್ಕೊಬೋದು ಅಂತ? ಈ ಹಾಲಿಂದು ತಾವು ಕೇಳ್ತಾ ಇರೋದು ತುಂಬ ಸೀರಿಯಸ್ ಇಶ್ಯೂ ಇದೆ. ನಾವು ಆ್ಯಕ್ಚುಲಾಗಿ ಬ್ರೇಕ್ ಟೈಮಲ್ಲಿ ಇದೇ ವಿಷಯ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ರಾಜ್ಯಕ್ಕೆ ನಮ್ಮ ಈಗಿನ ಟೆಸ್ಟ್ಗಳ ಪ್ರಕಾರ, ಲಾಸ್ಟ್ ಇಯರು ಅಥವಾ ನಾವು ಮಾಡ್ತಿರ್ತಕ್ಕಂಥ ಸರ್ವೆ ಪ್ರಕಾರ ತುಂಬ ಅಡಲ್ಟ್ರೇಷನ್ ಹಾಲಲ್ಲಿ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಎಸ್ಪೆಷಲಿ ಸಣ್ಣ ಪುಟ್ಟ ಟೀ ಮಾಡೋ ಅಂಗಡಿಗಳು, ಹೋಟೆಲ್ಗಳಲ್ಲಿ 30-40% ಅಡಲ್ಟ್ರೇಟೆಡ್ ಹಾಲು ಬರ್ತಾ ಇದೆ. ಯೂರಿಯಾ ಮಿಕ್ಸ್ ಮಾಡೋದಿರ್ಬೋದು. ನನಗೆ ನಮ್ಮ ಇಲಾಖೆಗೆ ಮಾಹಿತಿ ಇರೋ ಪ್ರಕಾರ ಸುಮಾರು 100,000 ಲೀಟರ್ಗಳ ಹಾಲು ನಮ್ಮ ಬೆಂಗಳೂರಿಗೆ ಹರಿದು ಬರ್ತಾ ಇದೆ. ದಿಸ್ ಇಸ್ ಆಲ್ ಅಡಲ್ಟ್ರೇಟೆಡ್ ಮಿಲ್ಕ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಾವು ಚೆನ್ನಾಗಿರೋ ಹಾಲನ್ನ ನಾವು ಜಸ್ಟ್ ಒಂದು ಕೈ ಮೇಲೆ ಹಾಕ್ಕೊಂಡ್ರೆ ಅದು ಫ್ರೀಯಾಗಿ ಫ್ಲೋ ಆಗುತ್ತೆ, ನೀರು ಥರ ಹರ್ಕೊಂಡು ಹೋಗುತ್ತೆ ಮೀನ್ಸ್ ಹಾಲು. ಅದೇ ಯಾವುದಾದ್ರೂ ಬೇರೆ ನೀವು ಒಂದು ಸ್ವಲ್ಪ ಹಾಲು ಗಟ್ಟಿಯಾಗಿ ಅಲ್ಲೇ ನಿಂತ್ಕೊಂಡಿದ್ರೆ ಅಥವಾ ತುಂಬ ಗಟ್ಟಿ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ಆ ಥರ ಹಾಲುಗಳು ಆ್ಯಕ್ಚುಲಾಗಿ ಫ್ರೀಯಾಗಿ ಈ ಥರ ಹರ್ಕೊಂಡು ಹೋಗಲ್ಲ. ದಿಸ್ ಇಸ್ ಎ ವೆರಿ ಸಿಂಪಲ್ ಟೆಸ್ಟ್, ಯು ಕ್ಯಾನ್ ಡೂ, ಅದನ್ನು ಮನೇಲಿ ಮಾಡ್ಕೋಬೋದು. ಇದೇ ಪ್ರಯುಕ್ತ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ಸೈಡಲ್ಲಿ ನಮಗೆ ಹೆಚ್ಚಿಗೆ ಅಡಲ್ಟ್ರೇಷನ್ ಬಂದಿದೆ, 40% ಮೇಲೆ ಹೆಚ್ಚಿಗೆ. ಸುಮಾರು ತಜ್ಞರೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಈ ಮಂತು ಮತ್ತೆ ನೆಕ್ಸ್ಟ್ ಮಂತ್ ನಾವು ಇದು ಒಂದು ಸರ್ವೆನು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ, ಮತ್ತೆ ನಮ್ಮ ಇಲಾಖೆಯಿಂದನೂ ಎಲ್ಲ ಒಂದು ಟ್ರೂಪ್ ಮಾಡಿ ಸರ್ವೆ ಮಾಡ್ತಾ ಇದೀವಿ ಹಾಲಿಂದು ಇದ್ರ ಪ್ರಕಾರ. ಅವಾಗ ಹೆಚ್ಚಿನ ಮಾಹಿತಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ, ಯಾವ್ಯಾವ ಥರದ್ದು ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ, ಮೀಡಿಯಾದಲ್ಲೇ ಬಂದು ಇದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ, ಆಗ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರನೂ ಕೈಗೊಳ್ತಾ ಇದೆ. ಖಂಡಿತ ಸರ್, ಖಂಡಿತ ಆದಷ್ಟು ತುರ್ತಾಗಿ ಆಗ್ಬೇಕು. ಖಂಡಿತ ಸರ್. ಇನ್ನು ಸಿದ್ದು ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಹೇಳಿ ಸಿದ್ದು. ನಮಸ್ತೆ, ಹೇಳಿ ಸರ್. ಇವಾಗ ನಾವು ರೈಸು ಸೈಸಿಕಲ್ ಬರ್ತಾ ಇದೆ ಅಂತ ನೀವು ತೋರಿಸ್ತಾ ಇದ್ರಲ್ಲ, ನೋಡ್ತಾ ಇದೀವಿ, ಬಟ್ ಅದು ತಿನ್ನೋದ್ರಿಂದ ಪ್ರಾಬ್ಲಮ್ ಏನಾದ್ರು ಆಗುತ್ತಾ? ಅಲ್ಲ ಸರ್, ನೀವು ಸಂಪೂರ್ಣವಾಗಿ ನೋಡಿಲ್ಲ ಕಾರ್ಯಕ್ರಮನ. ಪ್ಲಾಸ್ಟಿಕ್ ಅನ್ನುವಂಥದ್ದು ವರದಿ ಆಗಿತ್ತು, ಆ ನಂತರ ಅದನ್ನು ಟೆಸ್ಟ್ ಮಾಡಿದ್ದಾರೆ, ಇಲ್ಲಿ ತಜ್ಞರು ಹೇಳಿದ್ದಾರೆ ಅದರಲ್ಲಿ ಪ್ಲಾಸ್ಟಿಕ್ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಸೊ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಸೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ತಜ್ಞರು ಹೇಳಿದ್ದಾರೆ. ಅದು ಲ್ಯಾಬ್ ಟೆಸ್ಟ್ ಕೂಡ ಇಲ್ಲಿ ಮಾಡಿದ್ದಾರೆ ರಾಮಯ್ಯ ಆಸ್ಪತ್ರೆಯಿಂದ. ಸೊ ಅದರಲ್ಲೂ ಪ್ರೂವ್ ಆಗಿದೆ ಪ್ಲಾಸ್ಟಿಕ್ ಇಲ್ಲ ಅನ್ನುವಂಥದ್ದು ಸರ್. ಮೊಟ್ಟೆಲು ಮೊಟ್ಟೆ ಕೂಡ ಬಂದಿತ್ತು ಸ್ಯಾಂಪಲ್ಗೆ, ಜುಬೇನ್ ಜಾರ್ಜ್ ಅವರು ಯಾವಾಗ ತಾನೆ ಹೇಳ್ತಾ ಇದ್ರು, ಯಾವುದೇ ರೀತಿ ಮೊಟ್ಟೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬೆರೆಸೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರಲ್ಲಿ ಏನಂದ್ರೆ ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಮೊಟ್ಟೆ ಅಂತ ಹೇಳಿ ಒಬ್ರು ತಗೊಂಡ್ ಹೋಗಿದ್ರು, ನಮ್ಮ TV9ನಲ್ಲಿ ಚರ್ಚೆ ಕೂಡ ಆಗಿತ್ತು. ಅದೇ ವ್ಯಕ್ತಿಯನ್ನ ನಾವು ರಾಮಯ್ಯ ಆಸ್ಪತ್ರೆ ಕಳಿಸಿದ್ವಿ, ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿದ್ರು, ಅಲ್ಲಿ ಪ್ಲಾಸ್ಟಿಕ್ ಇಲ್ಲ ಅಂತ ಗೊತ್ತಾಯ್ತು ಸರ್. ಸೊ ಕೆಟ್ಟಿರೋ ಮೊಟ್ಟೆ ಅದು, ಹೀಗಾಗಿ ಏನಂದ್ರೆ ಅದೆಲ್ಲ ಅನುಮಾನಗಳಿಗೆ ಕಾರಣ ಆಗಿತ್ತು ಅನ್ನೋದಕ್ಕೆ ಕೆಲವೊಂದು. ಓಕೆ ಸರ್, ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ನ ನಂತರ. ಮಹಾರಾಷ್ಟ್ರ ನಂತರ ಮಧ್ಯಪ್ರದೇಶದಲ್ಲಿ ರೈತ ಬಂಡಾಯ. ಆಳುವ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸಿದ ಅನ್ನದಾತರು. ರಾಜ್ಯದಲ್ಲೂ ಸಾಲ ಮನ್ನಾಗೆ ಸರ್ಕಾರ ಮುಂದಾಗುತ್ತಾ? ಸಾಲ ಮನ್ನಾಗೆ ಕಾಂಗ್ರೆಸ್ ಬಿಜೆಪಿ ಕಣ್ಣಾಮುಚ್ಚಾಲೆ ಏಕೆ? ಸಾಲ ಮನ್ನಾ ಆಗ್ಲೇಬೇಕು ಸಂಜೆ 7 ಗಂಟೆಗೆ. ಹಬ್ಬಗಳ ರಜೆಯ ಮೇಲೆ ಸ್ಯಾಂಡಲ್ವುಡ್ ಕಣ್ಣು, ದೊಡ್ಡ ಸ್ಟಾರ್ ಸಿನಿಮಾಗಳ ನಡುವೆ ಬಿಗ್ ಫೈಟ್. ಯಾವ ಹಬ್ಬಕ್ಕೆ ಯಾವ ಸಿನಿಮಾ ಬರುತ್ತೆ ಗೊತ್ತಾ? ಹಬ್ಬಕ್ಕೆ ಬರುವ ಚಿತ್ರಗಳ ವಿಶೇಷತೆಗಳೇನು ಗೊತ್ತಾ? ಹಬ್ಬ 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 ಫಿಲ್ಮಿ ಫಂಡ ರಾತ್ರಿ 8:30ಕ್ಕೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲಕ್ಷ್ಮೀದೇವಿ ನಮ್ಮ ಜೊತೆಗಿದ್ದಾರೆ. ಗ್ರಾಹಕರು ಪ್ಲಾಸ್ಟಿಕ್ ಮೊಟ್ಟೆ ಬಂದಿದೆ, ನಾವು ತಿನ್ನುವಂಥ ಮೊಟ್ಟೆ ಪ್ಲಾಸ್ಟಿಕ್ ಆಗಿತ್ತು ಅನ್ನೋವಂಥದ್ದನ್ನು ಆರೋಪ ಮಾಡ್ತಾರೆ. ಅದು ಅನುಮಾನ ಅಷ್ಟೇ, ಅದು ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಅವರೇ ನಮಸ್ಕಾರ. ಸೊ ನೀವು ಯಾವುದೇ ಟೆಸ್ಟ್ ಗಿಸ್ಟ್ ಕೊಟ್ಟಿಲ್ಲ ಮೊಟ್ಟೆನ? ಇವತ್ತಿಗೆ ತಗೊಂಡೋಗಿದ್ದಾರೆ, ಅಲ್ಲಿ ಮಾಗಡಿ ತಾಲೂಕಿನ ಆಹಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಭೇಟಿ ನೀಡಿ ಇವತ್ತು ಅದನ್ನ ತನಿಖೆಗೆ ಅಂತ ತಗೊಂಡೋಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಮೇಡಮ್. ಓಕೆ, ಏನಕ್ಕೆ ಅನುಮಾನ ಬಂತು ನಿಮ್ಗೆ ಮೇಡಮ್? ಅದು ಬೇಯಿಸಿದಾಗ ಹಿಂದೆ ನ್ಯಾಚುರಲ್ ಮೊಟ್ಟೆ ಅಂದ್ರೆ ಡೈಲಿ ಮನೆಯಲ್ಲಿ ಉಪಯೋಗಿಸ್ತಾರಂತ ವಸ್ತು ನಮ್ಗೆ, ಅದು ಬೇಯಿಸಿದಾಗ ಅದು ಓಪನ್ ಮಾಡಿದಾಗ ಒಂಥರ ಜಾಸ್ತಿ ಮಂದಗತಿಯಲ್ಲಿ ಒಂದು ಪ್ಲಾಸ್ಟಿಕ್ ಟೈಪ್ ಅಲ್ಲಿ ಒಂದು ನಮ್ಗೆ ಅನುಮಾನ ಅಂತ ಅದು ಬಂದಿದ್ದಾಗ ಅದಕ್ಕೋಸ್ಕರ ಅನುಮಾನ ಅಷ್ಟೇ, ಆಗ್ಬಿಟ್ರೆ ಬೇರೆ ಯಾವುದು ಇಲ್ಲ. ಅದನ್ನ ಒಡೆದು ಹಸಿ ಮೊಟ್ಟೆನೂ ಈಗ ತಂದಿದ್ದೀನಿ ಮೇಡಮ್, ಇಲ್ಲೂ ಇದೆ. ಅದು ಓಪನ್ ಮಾಡಿದ್ರೆ ಆರಾಮಾಗಿ ತೆಗಿಬಹುದು, ಮತ್ತೆ ಅದು ಮಧ್ಯಭಾಗದಲ್ಲಿ ಭಂಡಾರನೂ ಅಷ್ಟೇ ಕೈಯಲ್ಲಿ ನೀಟಾಗಿ ಇಟ್ಕೋಬಹುದು ಅಂತ ಒಂದು ಅನುಮಾನ. ಮೊಟ್ಟೆ ಇದೆಯಾ? ಲಕ್ಷ್ಮಿ ಸ್ವಲ್ಪ ಗಲೀಜ್ ಆಗುತ್ತೆ ಅಷ್ಟೇ, ಬಟ್ ಸ್ಟಿಲ್ ವಿಲ್ ಡು ಇಟ್. ಸರಿ, ಲೀಲಾವತಿ ಅನ್ನೋರು ಕರೆ ಮಾಡಿದ್ದಾರೆ, ಅಷ್ಟೊತ್ತಿಗೆ ಅವ್ರು ತಗೊಳ್ತಾರೆ ಮೊಟ್ಟೆ, ಅಷ್ಟೊತ್ತಿಗೆ ಮಾತಾಡೋಣ ಲೀಲಾವತಿಯ ಜೊತೆಗೆ. ಲೀಲಾವತಿ ಹೇಳಿ, ನಿಮ್ಮ ಅನುಮಾನ ಏನಿದೆ ಕೇಳಿ ಮೇಡಮ್ ದಯವಿಟ್ಟು ಮಾತಾಡಿ. ಲೀಲಾವತಿ ಅವರೇ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ ನೋಡಿ. ಪ್ಲಾಸ್ಟಿಕ್ ಅಕ್ಕಿ ಏನೋ ಇಲ್ಲಿ ಲ್ಯಾಬ್ನ ಕೆಲವೊಂದು ಟೆಸ್ಟ್ಗಳ ಮುಖಾಂತರ ಬಗೆಹರಿದಿದೆ, ಆದರೆ ಇವಾಗ ಪ್ಲಾಸ್ಟಿಕ್ ಮೊಟ್ಟೆ ಮೊಟ್ಟೆ ಅನ್ನೋಂಥ ವಿಷಯ ಅದು ಕೂಡ
ರಾಮಯ್ಯ ಆಸ್ಪತ್ರೆಯಲ್ಲಿ ಟೆಸ್ಟ್ ಆಗಿದೆ, ಅದು ಪ್ಲಾಸ್ಟಿಕ್ ಮೊಟ್ಟೆ ಅಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಅನ್ನುವಂಥದ್ದು. ಇವಾಗ ಇವರು ಮೊಟ್ಟೆ ಕೂಡ ತಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಲಕ್ಷ್ಮೀದೇವಿ ಅವರು, ಅದನ್ನು ಕೂಡ ಪರೀಕ್ಷೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಲೀಲಾವತಿ ಹೇಳಿ ಹೇಳಿ ಮೇಡಮ್. ಹಲೋ, ಎಂಪ್ಲಾಯಿ ನಾನು. ಮಾತಾಡಿ ಮೇಡಮ್. ಈ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿದು ಕೇಳಿಬಿಟ್ಟು ತುಂಬಾನೇ ಭಯ ಆಗಿದೆ. ಇಲ್ಲ, ಭಯ ಪಡುವಂತ ಅವಶ್ಯಕತೆ ಇಲ್ಲ, ಸಾಲ್ವ್ ಆಗೋಗಿದೆ ಪ್ರಾಬ್ಲಮ್ ಇವಾಗ. ನಂದಿನಿ ಹಾಲ್ದು ತುಂಬಾ ಪ್ರಾಬ್ಲಮ್ ಮೇಡಮ್. ನಂದಿನಿ ಹಾಲ್ ಏನ್ ಮಾಡ್ತಾರೆ, ಮೂರ್ ದಿವಸಕ್ಕೊಂದ್ಸಲ ಅಡಲ್ಟ್ರೇಷನ್ ಹಾಲ್ ಕೊಡ್ತಾರೆ, ಒಂಥರ ಅದು ಹಾಲ್ ಯೂಸ್ ಮಾಡಕ್ ಆಗಲ್ಲ. ಆಮೇಲೆ ಟಿವಿ ನೈನ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಅವಾಗ ಎರಡ್ ದಿನ ಸರಿ ಕೊಡ್ತಾರೆ, ಮತ್ತೆ ಹಂಗೆ ಮಾಡ್ತಾರೆ. ಸರಿ ಲೀಲಾವತಿ ಅವರೇ, ಹರ್ಷವರ್ಧನ್ ಅವರು ನಿಮ್ಗೆ ಉತ್ತರ ಕೊಡ್ತಾರೆ, ಡಾಕ್ಟರ್ ಹರ್ಷವರ್ಧನ್ ಅವರೇ. ಸೊ ನಾವು ತುಂಬಾ ನಂಬುವಂಥದ್ದು ನಂದಿನಿ ಹಾಲು, ಅದು ಯಾವುದೇ ರೀತಿಯ ಅಡಲ್ಟ್ರೇಷನ್ ಆಗಲ್ಲ ಅನ್ನೋವಂಥದ್ದು ಬಲವಾದ ನಂಬಿಕೆ. ಸೊ ಆ ನಂದಿನಿ ಹಾಲ್ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಇಲ್ಲ, ಆಕ್ಚುಲ್ ಆಗಿ ನಂದಿನಿ ಹಾಲು ತುಂಬಾ ಸುಮಾರು ಜನ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಕೆ ಎಂ ಎಫ್ ಮದರ್ ಡೇರಿ ಅವ್ರ ಜೊತೆ ಎಲ್ಲ ನಿರಂತರ ಸಂಪರ್ಕದಲ್ಲಿದ್ದೇವೆ. ಅಲ್ಲಿ ಎಲ್ಲಾ ಕಡೆನೂ ಈವನ್ ಕಲೆಕ್ಷನ್ ಪಾಯಿಂಟ್ ಇಂದ ದೇ ಹ್ಯಾವ್ ದಿ ಚೆಕ್ ಪೋಸ್ಟ್. ಚೆಕ್ ಪೋಸ್ಟ್ ಅಂದ್ರೆ ಜಸ್ಟ್ ಮಿಲ್ಕೋ ಸ್ಕ್ರೀನ್ ಅನ್ಬಿಟ್ಟು ಜಸ್ಟ್ ಒಂದು ಹ್ಯಾವ್ ದಟ್ ಸ್ಕ್ಯಾನಿಂಗ್ ಇನ್ಸ್ಟ್ರೂಮೆಂಟ್, ಅವ್ರ ಹತ್ರ ಅದೊಂದು ಇನ್ಸ್ಟ್ರೂಮೆಂಟ್ ಇದೆ. ಜಸ್ಟ್ 2 ಮಿನಿಟ್ಸ್ ಅಲ್ಲಿ ನೀವು ಯಾವ ಹಾಲ್ ತಂದು ಕೊಟ್ರು ಅಲ್ಲಿ ಟೆಸ್ಟ್ ಮಾಡ್ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್. ನೀವು ನಿಮ್ಗೆ ಈ ತರ ಒಂದು ಡೌಟ್ ಇದ್ರೆ ನಮ್ಮ ನಂದಿನಿ ಹಾಲ್ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಅಲ್ಲೇನೆ, ನೀವು ಎಲ್ಲಿ ಹಾಲ್ನ ಅವರಿಗೆ ಕೊಡ್ತೀರೋ ಅಲ್ಲೇನೆ 2 ಮಿನಿಟ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕತ್ತೆ. ಫ್ರೀ ಆಫ್ ಕಾಸ್ಟ್ ಅವ್ರು ಮಾಡ್ಕೊಡ್ತಾರೆ. ಒಂದು 7 ಪ್ಯಾರಾಮೀಟರ್ಸ್ ರಿಪೋರ್ಟ್ ನ ಅವ್ರು ಅಲ್ಲೇ ಕೊಡ್ತಾರೆ. ಅದರಿಂದ ನಮಗೆ ಇದುವರೆಗೂ ಈಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ನಾವು ಇನ್ಕ್ಲೂಡಿಂಗ್ ನಂದಿನಿ ಬೇರೆ ಅದರ್ ಸೊಸೈಟಿಯಿಂದ ಹಾಲ್ ಬರ್ತಾ ಇರೋದನ್ನೆಲ್ಲ ಸರ್ವೆ ಮಾಡ್ತಾ ಇದ್ದೀವಿ, ಅವಾಗ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುತ್ತೆ. ಆದರೆ ಇದುವರೆಗೂ ನಮಗೆ ಯಾವುದೂ ನಂದಿನಿ ಮಿಲ್ಕ್ ಬ್ರ್ಯಾಂಡ್ ಮೇಲೆ ನಮ್ಗೆ ಯಾವುದು ಈ ತರ ಕಂಪ್ಲೇಂಟ್ ಆ ತರ ಬಂದಿಲ್ಲ ಮೇಡಮ್. ಅನುಮಾನ ಇದ್ರೆ ನಮ್ಮ ಡಿಸ್ಟ್ರಿಕ್ಟ್ಸ್ ಅಲ್ಲೇ ಜಿಲ್ಲೆಗಳಲ್ಲಿ ಖಂಡಿತ ಒಂದು ಫೋನ್ ನಂಬರ್ ವಾಟ್ಸ್ಆಪ್ ನಂಬರ್ ಕೊಡ್ತೀನಿ, 9 4 8 2 1 9 4 8 2 1 9 6 6 3 9. ಈ ಸಂಖ್ಯೆಗೆ ನೀವು ಒಂದು ವ್ಯಾಟ್ಸಪ್ ಮೆಸೇಜ್ ಕಳಿಸಿ ಸಾಕು. ಇದು ಫೋನ್ ರಿಸೀವ್ ಕಾಲ್ ರಿಸೀವ್ ಮಾಡಲ್ಲ. ನೀವೊಂದು ಮೆಸೇಜ್ ಕಳಿಸಿ ನೀವು ಎಲ್ಲಿಂದ ಸ್ಪಾಟಿಂದ. ನಿಮಗೆ ವಿತಿನ್ 2 ಡೇಸ್ ನಮ್ಮ ಆಫೀಸಿಂದ ಯಾರಾದರೂ ಒಬ್ರು ಬಂದು ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ರಿಸಲ್ಟ್ ಮಾಡಿ ನಿಮಗೆ ವಾಪಸ್ಸು ಅದನ್ನು ಮಾಹಿತಿನ ನಿಮಗೆ ಕೊಡ್ತಾರೆ. ಓಕೆ ಹರ್ಷವರ್ಧನ್ ಸರ್, ಇವಾಗ ನೋಡಿ ಸರ್, ನಿಮ್ಮ ನಂಬರ್ ಹೇಳಿದ್ರಿ 9 4 8 2 1 9 6 6 3 9 6 6 3 9. ಇದು ನಮ್ದು ಗವರ್ಮೆಂಟ್ ವೆಬ್ ವಾಟ್ಸ್ಆಪ್ ನಂಬರ್. ಓಕೆ ಸರ್, ಯಾವುದೇ ಒಂದು ಮೆಸೇಜ್ ಡ್ರಾಪ್ ಮಾಡಬಹುದು ಅಂತ? ಖಂಡಿತ ಮೇಡಮ್. ಸೋ ಇವಾಗ ಹಾಲಿನ ಬಗ್ಗೆ ಕಂಪ್ಲೇಂಟ್ ಇದೆ, ಯಾವ ತರ ಮೆಸೇಜ್ ಡ್ರಾಪ್ ಮಾಡಬಹುದು? ನೀವು ಯಾವ ಪ್ಯಾಕೆಟ್ ಹಾಲ್ ತಗೊಂಡ್ರ ಅಥವಾ ಲೂಸ್ ಹಾಲ್ ತಗೊಂಡ್ರ ಅಥವಾ ನಂದಿನಿ ಪ್ಯಾಕ್ ದೇ ಆದ್ರೆ ನಿಮ್ದು ಅದ್ರದ್ದು ಬ್ಯಾಚ್ ನಂಬರ್ ಅದೆಲ್ಲ ಅದ್ರ ಮೇಲೆ ಕ್ಲಿಯರ್ ಆಗಿ ಪ್ರಿಂಟ್ ಆಗಿರುತ್ತೆ. ಆ ತರ ಒಂದು ಬ್ಯಾಚ್ ನಂಬರ್ ತಗೊಂಡಿದೀನಿ ನಾನು, ಇವತ್ತಿನ ಡೇಟ್ ಅಲ್ಲಿ ತಗೊಂಡಿದೀನಿ, ನಿಮ್ಗೆ ಅನುಮಾನ ಬಂತಂದ್ರೆ ಇಮಿಡಿಯೇಟ್ ಆಗಿ ಇದಕ್ಕೊಂದು ಮೆಸೇಜ್ ಹಾಕಿ ವಿತಿನ್ ಎ ಡೇ ನಿಮ್ಮ ನಿಮ್ಗೆ ಅಟೆಂಡ್ ಮಾಡ್ತಾರೆ ಕಂಪ್ಲೇಂಟ್ ಅನ್ನ. ಓಕೆ ಸರ್, ಮತ್ತೊಂದ್ ಸತಿ ನಾನು ಈ ವಾಟ್ಸ್ಆಪ್ ನಂಬರ್ ನ ಹೇಳ್ತೀನಿ ನಿಮ್ಗೆ, ನೋಟ್ ಮಾಡ್ಕೊಳ್ಳಿ. 9 4 8 2 1 9 6 6 3 9 ವಾಟ್ಸ್ಆಪ್ ನಂಬರ್. ಓಕೆ ಕರೆಕ್ಟ್ ಸರ್. ಇನ್ನ ಲಕ್ಷ್ಮೀದೇವಿ ಅವರೇ, ನೀವು ಮೊಟ್ಟೆ ತಂದಿದ್ರೆ ಅದು ಒಡೆದು ಆಗಿದೆ. ಜುಬೇನ್ ಸರ್ ನೋಡಿ, ಇದು ಫಸ್ಟ್ ಟೆಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಫಿಸಿಕಲ್ ಟೆಸ್ಟ್ ಹೇಳ್ತಾ ಇದ್ದೇನೆ. ಇದು ಮೊಟ್ಟೆದು ಫಸ್ಟ್ ಲೇಯರ್ ಬಂದ್ಬಿಟ್ಟು ಅದರದ್ದು ಶೆಲ್. ದಿ ಶೆಲ್ ಇಸ್ ಮೇಡ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಬಿಟ್ಟು ಇನ್ ಯಾವುದು ಕೆಮಿಕಲ್ ತಗೊಂಡು ಈ ಶೆಲ್ ಮಾಡಿದ್ರು ಕೂಡ ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಒಂದು ಕ್ಯಾರೆಕ್ಟರ್ ಏನಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಬ್ರಿಟಲ್. ಬ್ರಿಟಲ್ನೆಸ್ ಇಸ್ ಅದಕ್ಕೆ ಮೊಟ್ಟೆ ಬಿದ್ದ ತಕ್ಷಣ ಹೊಡೆದೋಗುತ್ತೆ. ಸೊ ಇದು ಬ್ರಿಟಲ್ ಕ್ಯಾರೆಕ್ಟರ್ ಯಾವುದೇ ಪ್ಲಾಸ್ಟಿಕ್ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಪ್ಲಾಸ್ಟಿಕ್ ಇಸ್ ನೆವರ್ ಬ್ರಿಟಲ್. ದ ಪ್ರಾಸೆಸ್ ಆಫ್ ಮೇಕಿಂಗ್ ಬ್ರಿಟಲ್ ಪ್ಲಾಸ್ಟಿಕ್ ವಿಲ್ ಕಾಸ್ಟ್ 1000s of rupees ಟು ಅದರ್ ಒಂದು ಮೊಟ್ಟೆ ಆ ರೇಟಿಗೆ ಆಗಲ್ಲ. ಸೊ ಈಗ ನೋಡಿ, ಇದು ಬ್ರಿಟಲ್ ಕ್ಯಾರೆಕ್ಟರ್ ಗೊತ್ತಾಗ್ಬೇಕಂದ್ರೆ ಕೇಳಿಸ್ತದೆ. ಐ ವಿಲ್ ಬ್ರಿಂಗ್ ಮೈ ಮೈಕ್ ಕ್ಲೋಸ್. ಸೊ ಈ ಬ್ರಿಟಲ್ ಕ್ಯಾರೆಕ್ಟರ್ ಅಂತ ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಬಿಟ್ಟು ಇನ್ ಪ್ಲಾಸ್ಟಿಕ್ ನಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಇದು ನೋಡಿ, ಇದು ಹೆಂಗ್ ಬ್ರೇಕ್ ಆಗ್ತದೆ ನೀವು ನೋಡಿದ್ರೆ, ಲೈಕ್ ನೆಟ್ವರ್ಕ್ ತರ ಕ್ರಾಕ್ ಆಗ್ತದೆ ನೋಡಿ. ಸೊ ದಿಸ್ ವಿಲ್ ನೆವರ್ ಎವರ್ ಹ್ಯಾಪನ್. ಗಾಡ್ ಹಸ್ ಮೇಡ್ ದಿ ನ್ಯಾಚುರಲ್ ಪ್ರಾಡಕ್ಟ್ ಸೋ ಬ್ಯೂಟಿಫುಲ್ಲಿ ದಟ್ ಎಷ್ಟೋ ನೀವು ಪ್ರಯತ್ನ ಮಾಡಿದ್ರು ಕೂಡ ಯು ಕೆನಾಟ್ ಮಿಮಿಕ್ ದಿ ಫಾರ್ಮ್, ದಿ ಆಕ್ಚುಯಲ್ ನ್ಯಾಚುರಲ್ ಫಾರ್ಮ್. ಸೊ ಹಾಗಾಗಿ ಇದು ನೋಡಿ ಹೆಂಗೆ ನೆಟ್ವರ್ಕ್ ಆಗ್ತದೆ. ದಿಸ್ ಇಸ್ ಬಿಕಾಸ್ ಆಫ್ ದಿ ಇನ್ನರ್ ಫಿಲ್ಮ್. ಇದು ಇನ್ಸೈಡ್ ಒಂದು ಫಿಲ್ಮ್ ಬರುತ್ತೆ ನೋಡಿ, ಅಂತ ಇರೋದು. ಇಟ್ ಲುಕ್ಸ್ ಲೈಕ್ ಪ್ಲಾಸ್ಟಿಕ್ ಬಟ್ ಇಟ್ ಇಸ್ ನಾಟ್ ಪ್ಲಾಸ್ಟಿಕ್. ಇಟ್ ಇಸ್ ದೇರ್ ಇನ್ ಎನಿ ಎಗ್ ವಿಚ್ ಫಾರ್ಮ್
it is a membrane which forms a protect gives a protective coating to the inside layer astane so idralle actually ille test pass aitu because calcium carbonate do plastic nodi itra pudi pudi aagi crush madadenge madadenge idu crush aagtane irutte egg burji maasana ಇದರದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಲ್ಬುಮನ್ ಲೇಯರ್ ಆಲ್ಬುಮನ್ ಲೇಯರ್ ಐ ಕ್ಯಾನ್ ಐ ಹೋಪ್ ಐ ಕ್ಯಾನ್ ಯೂಸ್ ಸ್ಪ್ರೇ ನನ್ನ ಕೈ ಡರ್ಟಿ ಆಗದಂಗೆ ಇದು ಆಗುತ್ತೆ ಬಟ್ ಸಿ ಈಗ ಇದು ಆಲ್ಬಮನ್ ಒಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ಅ ಜೆಲಾಟಿನಸ್ ಮಾಸ್ ನೋಡಕ್ಕೆ ಲಿಕ್ವಿಡ್ ತರ ಇರುತ್ತೆ ನೀರ್ ತರ ಇರುತ್ತೆ ಬಟ್ ನೀವು ಅದ್ರಲ್ಲಿ ಕೈ ಹಾಕಿ ಎತ್ತಿದ ತಕ್ಷಣ ನಿಮ್ ಕೈಗೆ ಈ ತರ ಜೆಲಾಟಿನ್ ತರ ಬರುತ್ತೆ ನೋಡಿ ಇದು ಯಾವುದೇ ಸಿಂಥೆಟಿಕ್ ಪ್ರಾಡಕ್ಟ್ ವಿಚ್ ಇಸ್ ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ನೀವು ಯಾವ್ದೇ ಒಂದು ತೋರಿಸಿ ನಮ್ಗೆ ಪ್ಲಾಸ್ಟಿಕ್ ಅನ್ನೋದಕ್ಕೆ ಅನುಮಾನ ಎಲ್ಲಿ ಬಂತು ಅಂತ ಎಲ್ಲ ಅನುಮಾನ ನೋಡಿ ಇದು ಇದು ಆಲ್ಬಮನ್ ಬಿಟ್ಟು ಇಲ್ಲಿ ಯಾವ್ದು ಮಾಡ್ಬಿಡ್ತಾರೆ ಅಂತ ಇವಾಗ ಅಕಸ್ಮಾತ್ ನೀವು ಯಾವ್ದಾದ್ರು ಎಕ್ಸೆಲ್ ನಲ್ಲಿ ಆ ಮೆಂಬ್ರೇನ್ ಸಿಗ್ಲಿಲ್ಲ ಅಂತಂದ್ರೆ ದೆನ್ ದಟ್ ಮೊಟ್ಟೆ ಸೇಫ್ ಯಾವ ಮೊಟ್ಟೆ ತಗೊಂಡ್ರು ಆ ಮೆಂಬ್ರೇನ್ ಅಂತೂ ಇದ್ದೇ ಇರಬೇಕು ಕರೆಕ್ಟ್ ಇವಾಗ ಮೊಟ್ಟೆ ಬೇಸ್ಡ್ ಆಗ್ಲೂ ಕೂಡ ಅದೊಂದು ಲೇಯರ್ ತೆಳುವಾದ ಲೇಯರ್ ದಟ್ ಇಸ್ ಅ ಕ್ಯಾರೆಕ್ಟರ್ ಜೆಲಾಟಿನಸ್ ಅದು ಪ್ರೋಟೀನ್ ಬಂದ್ಬಿಟ್ಟು ಆ ಬಾಂಡ್ ಬ್ರೇಕ್ ಆಗಿದ ತಕ್ಷಣ ಪ್ರೋಟೀನ್ ಟು ಪ್ರೋಟೀನ್ ಬಾಂಡ್ ಅದು ಬ್ರೇಕ್ ಆಗಿದ ತಕ್ಷಣ ಆಕ್ಸಿಡೈಸ್ ಆಗುತ್ತೆ ಆಕ್ಸಿಡೈಸ್ ಆಗುವಾಗ ಇಟ್ ಬಿಕಮ್ಸ್ ದಟ್ ಇಸ್ ಹೌ ವೆನ್ ಯು ಬಾಯ್ಲ್ ಮಾಡಿದ ತಕ್ಷಣ ಈ ಲಿಕ್ವಿಡ್ ಹೆಂಗ್ ಗಟ್ಟಿ ಆಗ್ತಾ ಇದೆ ನೋಡಿ ಒಂದ್ ಅನುಮಾನ ಇವಾಗ ಕೆಟ್ಟಾಗ ಅದೇನಾದ್ರು ಮತ್ತಷ್ಟು ಹಾರ್ಡ್ ಆಗುತ್ತೆ ಸರ್ ಎಕ್ಸ್ಪ್ಲೇನ್ ಮಾಡಿ ಯಾಕೆಂದ್ರೆ ಕೆಟ್ಟಿರೋದು ಮೊಟ್ಟೆನ ತಗೊಂಡು ಬೇಯಿಸಿ ವಾಸನೆ ಬಂತು ಅದು ಪ್ಲಾಸ್ಟಿಕ್ ವಾಸನೆ ಬಂತು ಇನ್ನೊಂದು ಮತ್ತೊಂದು ಅಂತ ಕಂಪ್ಲೇಂಟ್ ಬಂದಿರೋದು ಸೊ ಅದನ್ನ See, that is a very simple reaction. As you get the material in, because of bacterial action, the long chain protein is broken up into smaller chains. This smaller chain protein, the amino group is in the That amino group associated with ammonia smell. Barutte. So, in the same way, any small chain protein, it will have a bad smell. It is a natural character. So, our chain break, as the chain breaks, it mimics a plastic. Because what is a plastic? A plastic also is a long chain molecule. A long chain molecule is made out of smaller chain molecules. So, avaga a chemical character change aagvaga, the feature of that molecule itself is hardness. Okay. A structure. George heldage, ee protein thick gatti aagi kaanthade, plastic tara kaanthadalla. Nimage bulletproof dress maartare. Adakke en maartare gotta? ಕುರಿಯ ಹಾಲ್ನಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಪ್ರೋಟೀನ್ ಬರುತ್ತೆ ಅದರಿಂದ ಬಟ್ಟೆ ಮಾಡ್ತಾರೆ ಬುಲೆಟ್ ತಗಲೋದಿಲ್ಲ ಪಿಯರ್ಸ್ ಆಗೋದಿಲ್ಲ ನಿಮಗೆ ಕಾಬ್ವೆಬ್ ಇದೆಯಲ್ಲ ಜೇಡರ ಬಲೆ ಇದೆಯಲ್ಲ ಅದು ಪ್ರೋಟೀನ್ ಅದು ಗುಂಡು ಹೊಡೆದ್ರೆ ಅದ್ರ ಒಳಗಡೆ ತೂರಕ್ಕೆ ಹೋಗಲ್ಲ ಅಂದ್ರೆ ಪ್ರಕೃತಿಯಲ್ಲಿ ವಸ್ತುಗಳು ಎಷ್ಟು ಗಟ್ಟಿ ಇರ್ತವೆ ಅಂತ ಹೇಳಿ ಏನು ಹಂಗೆ ಹಿಂಗೆ ಅಂತ ಅಲ್ಲ ಇದೇ ಪ್ರೋಟೀನು ಅಷ್ಟು ಸ್ಟೇಬಲ್ ಆಗಿ ಅಷ್ಟು ಗಟ್ಟಿಯಾಗಿರೋದು ಕೂಡ ಸಾಧ್ಯ ಸರಿ ಲಕ್ಷ್ಮೀದೇವಿ ಅವರ ಇನ್ನೇನಾದ್ರು ಅನುಮಾನಗಳಿದ್ಯಾ ಏನಾದ್ರು ಮೇಡಮ್ ಅದು ನಮ್ಮ ಹಿರಿಯಕರು ಹೇಳ್ದಂಗೆ ಇವಾಗ ಸರಿ ಹೇಳಿರ್ಬೋದು ಅದು ಕರೆಕ್ಟ್ ಇರ್ಬೋದು ನಿಜ ಇದು ಮೊಟ್ಟೆ ನೆನ್ನೆಯಿಂದ ಒಂದು 50 ಮೊಟ್ಟೆನ ಒಡ್ದು ಟ್ರಯಲ್ ಮಾಡಿರೋದು ಅದರಲ್ಲಿ ನ್ಯಾಚುರಲ್ ಮೊಟ್ಟೆ ಹಿಂಗೆ ಒಡ್ದಿದ ತಕ್ಷಣ ಇದನ್ನ ಬಿಟ್ವಿ ಸರಿ ಹೇಳಿದ್ವಿ ಇದೇನಾಗುತ್ತೆ ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ ಇದೇನಾಗುತ್ತೆ ಹಿಂಗ್ ತಗೋತೀವಿ ಹಿಂಗ್ ಹಾಕ್ತಿವಿ ಈಗೆಲ್ಲ ಆಟ ಆಡಿಸ್ತೀವಿ ಅದು ಮೊಟ್ಟೆನ ಇನ್ನೊಂದೆರಡು ಕೋಳಿ ಫಾರ್ಮ್ ಇಂದ ತರಿಸಿ ಅವಾಗ್ಲೇ ಇಟ್ಟಿರೋಂತ ಮೊಟ್ಟೆನ ನಾವು ನೋಡಿದಾಗ ಇದು ಹಾಕಿದ ತಕ್ಷಣ ಹಿಂಗ ಹರಡ್ಕೊಳ್ಳುತ್ತೆ ಅದು ಒಂದು ಅಲ್ಲಿ ಅಕ್ಕಪಕ್ಕದ ಮನೆಯವರು ಅದು ನೋಡಿದಾಗ ಅದನ್ನೊಂದು ಡೌಟ್ ಮತ್ತೆ ಮೊಟ್ಟೆ ಹೊಡೆದಾಗ ಸ್ಮೆಲ್ ಬರುತ್ತೆ ಇವಾಗ ಇಲ್ಲಿ ಕೂತ್ಕೊಳಿಕ್ ಆಗ್ತಿಲ್ಲ ಸ್ಮೆಲ್ ಬರ್ತಾ ಇತ್ತು ಈ ಸ್ಮೆಲ್ ಬರ್ತಾ ಇಲ್ಲ ಅನ್ನೋದು ಒಂದು ಡೌಟ್ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ಅನುಮಾನವಾಗಿ ಅದನ್ನ ತಿನ್ಬೇಕಾ ಬೇಡವಾ ಅನ್ನೋದೊಂದು ಅನುಮಾನದಿಂದ ಸ್ಮೆಲ್ ಯಾಕೆ ಬರಲ್ಲ ಗೊತ್ತಾ ಇವತ್ತು ಹೆಚ್ಚಿನ ಪೋಲ್ಟ್ರಿಗೆ ಸೋಯಾಬೀನ್ ಮತ್ತು ಕಾರ್ನ್ ಎರಡೇ ಹೆಚ್ಚು ಮೇಜರ್ ಇಂಗ್ರೀಡಿಯೆಂಟ್ ಹಿಂದೆ ಏನಾಗ್ತಿತ್ತು ಬೋನ್ ಮೀಲು ಫಿಶ್ ಮೀಲು ಎಲ್ಲ ಹಾಕ್ತಾ ಇದ್ರು ಅದ್ರ ವಾಸನೆ ಈ ಪ್ರಾಡಕ್ಟಿಗೂ ಬರ್ತಾ ಇತ್ತು ಇವತ್ತು ಆಕ್ಚುಲಿ ಪೋಲ್ಟ್ರಿ ಫೀಡು ನಮ್ಮ ಊಟಕ್ಕಿಂತ ಚೆನ್ನಾಗಿದೆ ಹೇಳ್ತಾ ಇರೋದು ಹಾಗಾಗಿ ಅದ್ರ ಸ್ಮೆಲ್ ಅದಕ್ಕೆ ಆರೋಪ ಆಗೋದಿಲ್ಲ ಓಕೆ ಸೊ ಗೊತ್ತಾಯ್ತಲ್ಲ ನಿಮ್ಗೆ ಸೊ ಅದ ಇವಾಗ ಎಂತ ಆಹಾರ ಕೊಡ್ತಾ ಇದಾರೆ ಡಿಪೆಂಡ್ ಈಗ ನೋಡಿ ನಾಟಿ ಕೋಳಿ ಏನ್ ಮಾಡ್ತಿತ್ತು
ಅದು ನೆಲದಲ್ಲಿರೋ ಹುಳ ಹಾಪಟೆ ಹಿಡಿದು ತಿಂದು ಏನೇನೋ ಅದು ನ್ಯಾಚುರಲ್ ಸ್ಕ್ಯಾವೆಂಜರ್ ಅಂತ ಹೇಳೋದು, ಅದು ತಿಂದೇ ಇರೋದಿಲ್ಲ, ಆಯ್ತಾ, ಸತ್ತೋಗಿರೋ ಎಂತ ಸಿಕ್ಕಿದ್ರು ತಿನ್ನುತ್ತೆ ಅದು. ಆದ್ರೆ ಇದು ಫಾರಂದ ಹಾಗಲ್ಲ, ಅದಕ್ಕೆ ಎರಡೇ ಎರಡು ಗ್ರೇನ್ ಅದಕ್ಕೆ, ಹಾಗಾಗಿ ಅದಕ್ಕೆ ನೀವು ಅದರಲ್ಲಿ ಅಲ್ಲಿ ನಾಟಿ ಕೋಳಿದಿತ್ತು ಇದು ಹಿಂಗೆ ಬರಲ್ಲ ಅದು. ಓಕೆ ಸರ್, ಇವಾಗ ನೋಡಿ ಸಿಂಪಲ್ ಆಗಿ ಈ ಮಾತಾಡ್ಬೇಕು ಅಂದ್ರೆ, ಇವಾಗ ಮೊಟ್ಟೆದ ಅದು ಕವಚ ಒಳಗಡೆ ಆಲ್ಬಿಮಿನ್ನು ಯೋಕು ಇದೆಲ್ಲ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಒಂದು ಮೊಟ್ಟೆಯಿಂದ ಸಿಗುವಂತದ್ದು 5 ರೂಪಾಯಿ, ಮ್ಯಾಕ್ಸಿಮಮ್ 15 ರೂಪಾಯಿ ತಗೊಳ್ಳೋಣ. ಇದು ಎಂತ ಆರ್ಕಿಟೆಕ್ಚರ್, ಇದು ಎಂತ ಎಸ್ಥೆಟಿಕ್ಸ್, ಇದು ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ನೇಚರ್ಸ್ ಬೌಂಟಿಫುಲ್ ಆರ್ಕಿಟೆಕ್ಚರ್ ಅಂಡ್ ಎಸ್ಥೆಟಿಕ್ಸ್. ಸೊ ಅದನ್ನ ಮಾನವ ಕ್ರಿಯೇಟ್ ಮಾಡಕ್ಕೆ ಖಂಡಿತ ನೋಡಿ. ನೋಡಿ ಈಗ ಜೇನು ಗೂಡು ಕಟ್ಟುತ್ತಲ್ಲ, ಜೇನು ಗೂಡು ಇದೆಯಲ್ಲ, ಅದರ ಸ್ಟ್ರಕ್ಚರ್ ಇದೆಯಲ್ಲ, ಹೆಕ್ಸಾಗನ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ನೋಡಿ ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತೀವಿ. ಯಾಕಂದ್ರೆ ಅಷ್ಟು ಭದ್ರವಾಗಿರುತ್ತೆ ಅದು, ಜೇನಿನಿಂದ ನಾವು ಕಲಿತೀವಿ. ಆರ್ಕಿಟೆಕ್ಚರ್ ಅಂದ್ರೆ ಇಂಜಿನಿಯರ್ ಮಾತ್ರ ಅಲ್ಲ, ಕರೆಕ್ಟ್. ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಅಂತಂದ್ರೆ ನೋಡಿ, ಇದನ್ನೆಲ್ಲ ಖಂಡಿತ ಮನುಷ್ಯ ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಇದರಿಂದ ಲಾಭ ಕೂಡ ಸಿಗೋದಿಲ್ಲ ಹೆಚ್ಚಾಗಿ. ಮತ್ತೆ 5 ರೂಪಾಯಿ 15 ರೂಪಾಯಿ 20 ರೂಪಾಯಿ ತಗೊಳ್ಳೋಣ, ಅದೇ ಪ್ಲಾಸ್ಟಿಕ್ ಎಗ್ ಏನಾದ್ರೂ ಮನುಷ್ಯ ಮಾಡ್ಬೇಕು ಮಾಡ್ಬಿಟ್ಟ ಅಂತಂದ್ರೆ ಅವ್ನಿಗೆ ಎಷ್ಟು ಲಾಭ ಬರ್ಬೋದು? ಸೊ ಸಿಂಪಲ್ ಆಟ ಆಡಕ್ ಮಾಡ್ಕೋಬೇಕು, ಮಾಡ್ಬೋದು. ಆಮೇಲೆ ಸರ್, ಇನ್ನೊಂದು ಅನುಮಾನ ಏನಂದ್ರೆ, ಮನೆಗಳಲ್ಲಿ ಇವಾಗ ಅಲಂಕಾರಕ್ಕೆ ಅಂತ ಹೇಳಿ ಕೆಲವೊಂದು ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ಪ್ಲಾಸ್ಟಿಕ್ದು, ಸೊ ಅದನ್ನ ಮಾಡ್ತಾ ಇರೋಂಥದ್ದನ್ನೇ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ ಈ ತರದ್ದೆಲ್ಲ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಅದನ್ನ ಬಗ್ಗೆ ನೀವು ನೋಡಿದಿರ ಪ್ಲಾಸ್ಟಿಕ್ ಟೇಬಲ್ ಮೇಲೆ ಇಡ್ತಾರಲ್ಲ ಆಪಲ್ ಇದಲ್ಲ, ಅದ್ ಬರೀ ನೋಡಕ್ಕೆ ಅಷ್ಟೇ ಅಷ್ಟೇನೆ, ನೀವ್ ಅದು ತೆಗೆದು ಕೈಯಲ್ಲಿ ಮುಟ್ಟಿದ ತಕ್ಷಣ ಯು ನೋ ಇಟ್ ಇಸ್ ಪ್ಲಾಸ್ಟಿಕ್. ಸೊ ಅದನ್ನ ತೋರಿಸ್ತಾರೆ ಸರ್ ಹೆಂಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಆ ತೋರಿಸೋದನ್ನೇ ಮೆಥಡೇ ನೋಡ್ಕೊಂಡು ಇದು ಪ್ಲಾಸ್ಟಿಕ್ ಈ ತರದ್ದು ಕ್ರಿಯೇಟ್ ಆಗಿದೆ ಬರ್ತಾ ಇದೆ ನಾವು ತಿಂತಾ ಇದೀವಿ ಏನು ಅಂತ ಒಂದು ವಿಷಯಕ್ಕೆ ಬಂದ್ಬಿಡ್ತಾರೆ ಜನ ಅನ್ನೋಂಥದ್ದು. ನೆವರ್ ಬಿಲೀವ್ ಲುಕ್ಸ್. ಸರಿ ಡಾಕ್ಟರ್ ಹರ್ಷವರ್ಧನ್ ಅವರೇ, ಸತ್ಯ ತಾವು ಹೇಳ್ತಾ ಇದ್ರಿ ಕೆಲವೊಂದು ಇವಾಗ ಪ್ರದೇಶಗಳಲ್ಲಿ ಭೇಟಿ ಕೊಟ್ಟಾಗ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ. ಟೀ ಬಗ್ಗೆ ನೀವು ಹೇಳ್ತಾ ಇದ್ರಿ, ಏನೋ ಒಂದು ಕಡ್ಡಿನ ಡಿಪ್ ಮಾಡಿದ ತಕ್ಷಣ ಟೀ ಆಗ್ಬಿಡುತ್ತೆ, ಇದು ತುಂಬ ದಂಧೆ ನಡೀತಾ ಇದೆ ಅಂತ. ಸೊ ಏನ ಜಾಗೃತಿ ಮೂಡಿಸಕ್ಕೆ ಇಷ್ಟಪಡ್ತೀರಾ ಸರ್? ಆಕ್ಚುಲಾಗಿ ಇದು ಟೀ ಪೌಡರ್ ಹೆಚ್ಚಿಗೆ ಎಲ್ಲ ಉಪಯೋಗಿಸ್ತಾ ಇರ್ತೀವಿ, ಆದರೆ ಹೆಚ್ಚಿನದಾಗಿ ಈಗ ನಮ್ಮಲ್ಲಿ ಗೌರ್ಮೆಂಟ್ ಇದು ಪ್ರೊಹಿಬಿಷನ್ ಕೊಟ್ಟಿದೆ, ಒಂದು ಪ್ರೊವಿಷನ್ಸ್ ಇದೆ ನಮ್ಮಲ್ಲಿ. ಮಿನಿಮಮ್ ಒಂದು ಮ್ಯಾಗ್ನೆಟ್ ಹಾಕಿ ನೀವು ಇದು ಮಾಡಿದ್ರೆ ಐರನ್ ಫಿಲಿಂಗ್ಸ್ ಟೀಗೆಲ್ಲ ಅಂಟ್ಕೊಳತ್ತೆ, ಅದು 100 PPM ವರೆಗೂ ಇರ್ಬೋದು ಅಂತ ಒಂದು ಗೌರ್ಮೆಂಟ್. ಇದು ನೀನು ಸ್ವಲ್ಪ ಜಾಸ್ತಿ ಮಾಡಬೇಕು, ಯಾಕಂದರೆ ಆ ಪ್ರೋಸೆಸ್ಸಲ್ಲೆಲ್ಲ ಕಬ್ಬಿಣದ್ದು ಇದು ಆಗೋ ಚಾನ್ಸಸ್ಸು ತುಂಬ ಇರ್ತದೆ. ನಾವು ಹೆಚ್ಚಿನದಾಗಿ ನೋಡಿದಾಗ, ನಾನು ಸುಮಾರು ನಾರ್ತ್ ಕರ್ನಾಟಕ ಅಲ್ಲೆಲ್ಲ ಬಳ್ಳಾರಿ ಆ ಸೈಡೆಲ್ಲ ಹೋಗಿ ನೋಡಿದಾಗ, ಆ ಟೀದು ಒಂದು ಜಸ್ಟ್ ಒಂದು ಕೆಮಿಕಲ್ ಇದು ಇಟ್ಕೊಂಡಿರ್ತಾರೆ, ಸೊಲ್ಯೂಷನ್ ಟೈಪ್ ಇಟ್ಕೊಂಡಿದ್ದು, ಸುಮ್ಮನೆ ಜಸ್ಟ್ ಆ ಟೇಸ್ಟ್ ಬರುತ್ತೆ ಹೊರತು ಆ ಸ್ಮೆಲ್ಲು ಅದನ್ನೆಲ್ಲ ನೋಡ್ಬೋದು. ದಟ್ ಇಟ್ ಅದು ಒಂಥರ ಬ್ರೌನ್ ಕಲರ್ ಇರುತ್ತೆ, ಮಾಮೂಲಿ ಟೀ ಮಾಡಿದ್ರೆ ಒಂಥರ ಡಾರ್ಕಿಶ್ ಸೈಡ್ ಇರುತ್ತೆ, ಬಟ್ ದಿಸ್ ವಿಲ್ ಬಿ ಲೈಟ್ ಬ್ರಿಕ್ ರೆಡ್ ಟೈಪ್, ಇಟ್ಸ್ ಎ ಕಲರಿಂಗ್ ಏಜೆಂಟ್ ಎಲ್ಲ ಹಾಕಿ ಮಾಡ್ತಾ ಇರ್ತಾರೆ ಜನರು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಅದು ಕಡಿಮೆ ಬೆಲೆಗೂ ಮಾರ್ತಾರೆ, 5 ರೂಪಾಯಿ ಒಂದು ಕಪ್ಗೆ ಆ ತರ. ಸೊ ದಯವಿಟ್ಟು ಇದ್ರದ ಬಗ್ಗೆ ಹೆಚ್ಚಿನದಾಗಿ ಜನರು ಸ್ವಲ್ಪ ನೋಡ್ಕೋಬೇಕು. ಓಕೆ ಸರ್, ಇದನ್ನ ತಡೆಯಕ್ಕೂ ಕೂಡ ಖಂಡಿತ ಖಂಡಿತ ನಮ್ಮಲ್ಲಿ ಈಗ ಸುಮಾರು ಸ್ಯಾಂಪಲ್ಸ್ ಎಲ್ಲ ಈಗ ಕಲೆಕ್ಟ್ ಮಾಡಿದೀವಿ, ಅಂತವ್ರಿಗೆಲ್ಲ ಈಗ ನಾವು ಪೆನಾಲ್ಟಿನೂ ಹಾಕ್ತಾ ಇದೀವಿ. ನಮ್ಮಲ್ಲಿ ಪ್ರಾವಿಷನ್ಸ್ ಇದೆ ಈಗ ಸ್ಪಾಟ್ ಫೈನ್ ಹಾಕ್ಲಿಕ್ಕೂ ಕೂಡ. ಅದರಿಂದ ಇದ್ರ ಬಗ್ಗೆ ಏನಂದ್ರೆ ಈ ರೋಡ್ ಸೈಡ್ ಅಥವಾ ಹೊರಗಡೆ ಟೀ ಕುಡಿಯೋರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಓಕೆ ಓಕೆ ಸರ್, ಸುನೀತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ, ಮಾತಾಡಿ ಮೇಡಮ್. ನಾನು ಎರಡು ವಿಷಯದ ಬಗ್ಗೆ ಮಾತಾಡ್ಬೇಕು. ಈಗ ಮೊಟ್ಟೆಗಳು ಕಲರ್ ಕಲರ್ ಅಲ್ಲಿ ಬರುತ್ತೆ, ಬ್ರೌನ್ ಇರುತ್ತೆ, ಪಿಂಕ್ ಇರುತ್ತೆ, ಇದು ನಾಟಿ ಅಂತಾರೆ, ಇದರಲ್ಲಿ ಯಾವ್ದು ನಿಜ ಏನು ಅಂತ ಗೊತ್ತಾಗಿಲ್ಲ. ಹಲೋ, ಕೇಳಿಸುತ್ತಾ? ಹೊರಗಡೆ ಹೊರಗಡೆ ಭಾಗದಲ್ಲಿ ಹೇಳ್ತಾ ಇದ್ದೀರಾ ಕಲರ್ಸ್? ಹೊರಗಡೆ ಭಾಗದಲ್ಲಿ ಪಿಂಕ್ ಇರುತ್ತೆ, ಡಾಟ್ಸ್ ಇರುತ್ತೆ ಅದ್ರ ಮೇಲೆ, ಮತ್ತೆ ಬ್ರೌನ್ ಇರುತ್ತೆ, ಇದು ನಾಟಿ ಮೊಟ್ಟೆ ಅಂತಾರೆ, ಅದೇನು ಅಂತ ಅರ್ಥ ಆಗ್ಲಿಲ್ಲ ನನಗೆ. ಈ ಏನು ಫಾರಂ ಮೊಟ್ಟೆ ಕೂಡ ಬ್ರೌನ್ ಇದೆ, ಬ್ರೌನ್ ಇದ್ದ ತಕ್ಷಣ ಅದು ಕಂಟ್ರಿ ನಾಟಿ ಮೊಟ್ಟೆ ಅಂತ ಹೇಳೋಂಗಿಲ್ಲ. ಈ ನಾಟಿ ಮೊಟ್ಟೆಯಲ್ಲಿ ಒಂದೇನು ಮೋಸ ಆಗ್ತಿದೆ ಅಂತ ಹೇಳಿದ್ರೆ, ಕೋಳಿ ಮೊಟ್ಟೆ ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ಅದನ್ನ ಹೇಳಿದಲ್ಲ 330 ಮೊಟ್ಟೆ ಹಾಕುತ್ತೆ, ಆ ಶುರುವಿನಲ್ಲಿ ಹಾಕುವ ಮೊಟ್ಟೆ ಗಾತ್ರ ಇರಲ್ಲ, ಚಿಕ್ಕದಿರುತ್ತೆ. ಅದೇ ಮೊಟ್ಟೆಯನ್ನ ಕೆಲವರು ಇದು ನಾಟಿ ಮೊಟ್ಟೆ ಅಂತ ಹೇಳಿ 10 ರೂಪಾಯಿ 15 ರೂಪಾಯಿಗೆ ಮಾರುವಂತದ್ದು ಇದೆ. ಇನ್ನು ಕೆಲವರು ಈ ಮೊಟ್ಟೆಯನ್ನ ಟೀ ಸೊಪ್ಪಿನಲ್ಲಿ ಅದ್ದಿ ಅದಕ್ಕೆ ಆ ಬಣ್ಣ ಇದೆ ಅಂತ ಹೇಳಿ ನಾಟಿ ಅಂತ ಹೇಳಿ ಅದು ಮಾರುವಂತದ್ದು ಇದೆ. ಆದ್ರೆ ಇವತ್ ನಮ್ಮಲ್ಲಿ ಒಂದು 15% ಪೌಲ್ಟ್ರಿ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಆಗಿ ಉಳ್ಕೊಂಡಿದೆ, ಎಲ್ಲ ಇಂಟೆನ್ಸಿವ್ ಫಾರ್ಮೇ ಆಗಿರ್ತಕ್ಕಂಥದ್ದು.
ನಮ್ಮಲ್ಲಿ ಸುಮಾರು ಈಗ 65 ಮೊಟ್ಟೆ ಅಂತ ನಾವು ಹೇಳ್ತಕ್ಕಂಥ ಪರ್ ಕ್ಯಾಪಿಟ ಇರತಕ್ಕಂಥದ್ದು ಭಾಳ ವೆರಿ ವೆರಿ ಬಿಗ್ ಎಗ್ ಇಂಡಸ್ಟ್ರಿ ಆಗಿತ್ತು, ಇಂಡಸ್ಟ್ರಿ ಆಯ್ತು ಅದು. ಸೊ ಹಾಗಾಗಿ ನಾಟಿ ಕಮ್ಮಿ ಆಯಿತು, ತಳಿಯಾಗಿ ಮನೆ ಹಿಂದ್ಗಡೆ ಸಾಕ್ತಕ್ಕಂಥವ್ರು ಕಮ್ಮಿ ಆಗಿದೆ. ಅದು 15% ಅಷ್ಟು ಉಳ್ಕೊಂಡಿದೆ. ಅದ್ರ ಹೊರಗಡೆ ಬಣ್ಣನೂ ಬೇರೆ ಇರ್ತದೆ, ಮತ್ತೆ ಒಳಗಡೆ ಬಹಳ ಇಂಟೆನ್ಸ್ ಕಲರ್ ಇರ್ತದೆ. ನೀವು ಇದು ನಾ ಹೇಳಿದ್ನಲ್ಲ ಕಾರ್ನ್ ಸೋಯಾ ಫೆಡ್ ಡಯಟ್ ಇಂದ ಬಂದಂತ ಮೊಟ್ಟೆಗೂ ಈ ನ್ಯಾಚುರಲ್ ಆಗಿ ಸ್ಕ್ಯಾವೆಂಜರ್ ಮೊಟ್ಟೆಗೂ ಅದ್ರ ಇದು ಗೊತ್ತಾಗ್ತದೆ ನಮ್ಗೆ, ಅದ್ರ ಇಂಟೆನ್ಸಿಟಿ ಒಳಗಡೆ ಬೇರೆನೇ ಇರ್ತದೆ. ಮತ್ತೆ ಅದು ಆದ್ರೆ ಏನಾಗುತ್ತೆ, ಅವು 40-50 ಮೊಟ್ಟೆ ಮೇಲೆ ಅವು ಕೊಡಲ್ಲ, ಇದು 330 ಕೊಡುತ್ತೆ. ಆಲ್ಮೋಸ್ಟ್ ಅದಿಗೆ ನಮ್ಮಲ್ಲಿ ಏನಾದ್ರೆ ಹಸು ಇದ್ರೆ ವರ್ಷಕ್ಕೊಂದು ಕರು ಹಾಕ್ಬೇಕು, ಕೋಳಿ ಇದ್ರೆ ದಿನಕ್ಕೊಂದು ಮೊಟ್ಟೆ ಹಾಕ್ಬೇಕು, ಇಲ್ಲಾಂದ್ರೆ ನಾವು ಇಟ್ಕೊಳ್ಳಲ್ಲ. ಓಕೆ ಓಕೆ. ಸೊ ಇದೆಲ್ಲ ನಾನು ಸ್ವಲ್ಪ ಏನಂದ್ರೆ ಈ ಮೊಟ್ಟೆ ಆಕಾರ ಬಣ್ಣ ಬದಲಾಯಿಸಿ ಇದೆಲ್ಲ ಮಾರ್ಕೆಟಿಂಗ್ ಅದನ್ನ ಸಾರಾಸಕ್ಟಾಗಿ ಎಲ್ಲವೂ ಏನು ಕೆಟ್ಟ ಹೋಗಿದೆ ಅಂತ ಹೇಳುವಂತದ್ದು ಅಲ್ಲ, ಪ್ರೊಡಕ್ಷನ್ ಇದೆ. ಈಗ ನೋಡಿ ಹಾಲಿನ ವಿಚಾರಕ್ಕೆ ಬಂದಾಗ 147 million ಟನ್ ಹಾಲು ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಈ ದೇಶದಲ್ಲಿ, ಅದರಲ್ಲಿ 60% ಎಮ್ಮೆ ಹಾಲು. ಮ್ಯಾಸಿವ್ ಪ್ರೊಡಕ್ಷನ್ ಕೂಡ ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು ಇದೆ. ಆಪರೇಷನ್ ಫ್ಲಡ್ ಎಲ್ಲ ಆದ್ಮೇಲೆ ಅಲ್ಲಿ ಇಲ್ಲಿ ದೋಷಗಳು ಇದಾವೆ, ಅವುಗಳನ್ನು ನಾವು ಸರಿಪಡಿಸಬೇಕೆ ಹೊರತು ಸಾರಾಸರಟಾಗಿ ಈ ಉದ್ಯಮವೇ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಜಗತ್ತು ಸರಿ ಇಲ್ಲ ಅಂತ ಹೇಳಿದಾಗ ಈಗ ಅದು ಹೇಳ ಗಾಳಿ ಎಲ್ಲ ಆಕಾಶದಲ್ಲಿ ಗಾಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬದುಕಕ್ಕಾಗಲ್ಲ, ಮಾಡಬೇಕು ಪೊಲ್ಯೂಷನ್ ಆಗದೆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಹೊರತು ಹಾಗೆ ಅಂತ. ಓಕೆ ಓಕೆ ಸರ್ ಓಕೆ. ಇವಾಗ ಟೀ ಸೊಪ್ಪು ಬೆರೆಸ್ಬಿಟ್ಟು ಅದನ್ನ ಕುದಿಸಿ ಅದರಲ್ಲಿ ನಾಟಿ ಮೊಟ್ಟೆ ಅಂತ ಹೇಳ್ತಾರಲ್ಲ, ಇವಾಗ ಅದನ್ನ ಆ ಕೆಂಪು ಕಲರ್ ಇರುವಂತ ಮೊಟ್ಟೆನ ನಾವು ನೀರಲ್ಲಿ ಕುದಿಸುವಾಗ ಏನಾದ್ರು ಗೊತ್ತಾಗುತ್ತಾ ಅದು ಟೀ ಸೊಪ್ಪು ಇಂಟೆನ್ಸ್ ಕಲರ್ ಇರುತ್ತೆ, ಅದು ಅಂಟ್ಕೊಳ್ತದೆ, ಅದು ಅಷ್ಟು ಸುಲಭವಾಗಿ ಬಿಟ್ಕೊಳಲ್ಲ, ಅದೇ ಖುಷಿಯಲ್ಲಿ ತಿನ್ಕೊಳ್ಳಿ ಅಂತ. ಆ ಖುಷಿನೇ ಹೇಳ್ತಾರೆ ನಮ್ಮಲ್ಲಿ ಪ್ಲಸಿಬೋ ಇಫೆಕ್ಟ್ ಅಂತ, ಅದು ನಾಟಿ ಅಂತ ಹೇಳಿ ತಿನ್ಕೊಂಡ್ರೆ ಅದ್ರಲ್ಲಿ ಏನೋ ಒಂದು ಬೆನಿಫಿಟ್ ಇದೆ ಅಂತ. ಓಕೆ ಓಕೆ ಸರಿ ಸರ್. ಇನ್ನು ಕೊನೆಯದಾಗಿ ಕೊನೆಯ ಸುತ್ತು, ಸೊ ಜನರಿಗೆ ಸಾಕಷ್ಟು ಇವತ್ತು ಜಾಗೃತಿ ಮೂಡಿದೆ. ಇವತ್ತು ಹೋದ ಸಲ ನೀವು ಹೇಳಿದ್ರಿ ರವಿ ಸರ್ ಏನಂದ್ರೆ ಬಿಳಿ ಅಕ್ಕಿ ಪಾಯ್ಸನ್ನು ಪಾಲಿಶ್ ಮಾಡದೆ ತಿನ್ನಿ ನೀವು, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಪಾಲಿಶ್ ಮಾಡಿ 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 ಬೆಳ್ಳಿಗಿರೋಂಥ ಅಕ್ಕಿನ ತಿಂದು ಅದನ್ನು ನಿಮ್ಮ ದೇಹಕ್ಕೆ ಪಾಯ್ಸನ್ ಮಾಡ್ಕೋಬೇಡಿ ಅಂತ ಹರ್ಷವರ್ಧನ್ ಸರ್ ತಾವು ಕೂಡ ಮಾತಾಡಿದ್ರಿ. ಸೊ ಕೊನೆಯದಾಗಿ ಏನು ಮೆಸೇಜ್ ಕೊಡ್ತೀರಾ ಅಂತ ಕಾರ್ಯಕ್ರಮದಲ್ಲಿ ಜುಬೇನ್ ಸರ್, ತಮ್ಮಿಂದ ಶುರು ಮಾಡ್ತೀನಿ. ಮೇಡಮ್, ಫಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಗುಡ್ ಟು ಬಿ ಅಲರ್ಟ್. ಯಾವತ್ತೂ ನಾವು ಅಲರ್ಟ್ ಇದ್ದಂಗೆ ನಮಗೆ ಒಳ್ಳೇದಿರುತ್ತೆ, ಬಟ್ ವಿ ಶುಡ್ ನಾಟ್ ಪ್ಯಾನಿಕ್. ಅಂದರೆ ಈ ಥರ ಪ್ಲಾಸ್ಟಿಕ್ ವಿಷಯದಾಗಲಿ ಅಡಲ್ಟ್ರೇಷನ್ ವಿಷಯದಾಗಲಿ ನಾವು ಎಷ್ಟೇ ನಮಗೆ ನಾವು ಎಡ್ಯುಕೇಟ್ ಆಗ್ತೀವೋ ಅಷ್ಟೂ ಫ್ರಾಡ್ಗೆ ಸ್ಕೋಪ್ ಕಡಿಮೆ. ಸೊ ನಾವು ಏನು ನೋಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ರೈಸ್ ಅಂದರೆ ನಾವೇನು ನೋಡಬೇಕು, ಪ್ಲಾಸ್ಟಿಕ್ ರೈಸ್ ಅಂದರೆ ಅದು ಯಾವ ಥರ ಬರುತ್ತೆ ಅಂತ ನಾವು ಎಡ್ಯುಕೇಟ್ ಆಗಬೇಕು. ನಾನೀಗ ತೋರಿಸಿದ್ದೆಲ್ಲ ನೀವು ಮನೆಯಲ್ಲಿ ನೀವು ಯೋಚನೆ ಮಾಡಿದ್ರ ಇದೆಲ್ಲ ನಮ್ಮ ಹುಡುಗರು ಕ್ಲಾಸಲ್ಲಿ ಓದಿರ್ತಾರಂತ. ಸೊ ನಾವು ಓದನ್ ಓ ನಾವು ಏನೇನು ಓದಿದ್ದೀರೋ ಇಲ್ಲ ನಮ್ಮ ಮಕ್ಕಳು ಏನು ಓದಿದ್ದೀವೋ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಸ್ಪೆಷಲ್. ಕರೆಕ್ಟ್. ನಾವು ನಮ್ಮ 6th standard 7th standard ಮಕ್ಕಳು ಏನು ಬಂದು ಬುಕ್ಕಲ್ಲಿ ಏನು ಓದ್ತಾ ಇದ್ರು, ಸೊ ಆ ನಾಲೆಜ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ. ಸೊ ಅದೇ ಥರ ಎಲ್ಲ ಜನನು ನೀವು ಈ ಥರ ಏನಾದರೂ ನ್ಯೂಸ್ ಕೇಳುವಾಗ ಯು ಆಸ್ಕ್ ಯುವರ್ 7th standard 8th standard ಅವ್ರೇನು ಓದಿದ್ದಾರೆ ಇದ್ರ ಬಗ್ಗೆ, ಅದು ಯಾವ ಥರ ಗೊತ್ತಾಗುತ್ತೆ ಇದು ನಿಜಾನ ಸುಳ್ಳ ಅಂತ. ಸೊ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಬಿ ಅಲರ್ಟ್ ಅಂಡ್ ಬಿ ಸೈಂಟಿಫಿಕ್, ಡೋಂಟ್ ಗೋ ಬೈ ಬ್ಲೈಂಡ್ ಫೇತ್. ಡಾಕ್ಟರ್ ಹರ್ಷವರ್ಧನ್ ಅವರೇ, ತಾವೇನು ಸರ್, ತಾವು ಇವಾಗ ಜನರಿಗೆ ನೋಡಿ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಎಲ್ಲ ಸ್ವಸ್ಥವಾದಂಥ ಆಹಾರ ಸಿಗಬೇಕು ಜನರಿಗೆ. ಸೊ ಈ ನಿಟ್ಟಿನಲ್ಲಿ ಸೊ ಜನರಿಗೆ ಏನು ಅವೇರ್ನೆಸ್ ಮೂಡಿಸೋಕೆ ಇಷ್ಟಪಡ್ತೀರಾ ಅಂತ? ಹೆಚ್ಚಿನದಾಗಿ ಇದ್ರ ಬಗ್ಗೆ ನಾವು ಇದನ್ನೇ ಪದೇ ಪದೇ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಮಾಡ್ತಾ ಇದ್ರೆ ನಿಮ್ಮ ಮೆಂಟಲಿ ಅದೇ ಥರ ಹೋಗ್ತಾ ಇರ್ತದೆ, ಯಾಕಂದ್ರೆ ಪ್ರತಿಯೊಂದು ಫುಡ್ಗೂ ಅದೇ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸಾಕಷ್ಟು ದೇವರುಗಳಿದ್ದಾರೆ, 3 crore ದೇವತೆಗಳಿವೆ, ಅವ್ರು ನೋಡ್ಕೋತಾರೆ ಎಲ್ಲದನ್ನೂ, ಯಾಕೆಂದ್ರೆ ದೇವರೇ ನಮ್ಗೆ ಊಟ ಕೊಡೋದು, ಅದು ಅವರೇ ಕಾಪಾಡ್ಕೋತಾರೆ. ರಘು ಸರ್ ಹೇಳ್ದಂಗೆ ಅಷ್ಟು ಈಸಿ ಇಲ್ಲ ಇದನ್ನ ಮಾರ್ಕೆಟಿಂಗ್ ಆಗಲಿ ಇದ್ರ ಮೇಲೆ ನಮ್ಮ ಮೇಲೆ ಬೇರೆ ನಾವು ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ, ಏನಾದ್ರು ಬ್ಯಾಕ್ ಇದ್ರ ತರ ಬ್ಯಾಟಲ್ ಹಿಂಗ್ ತರ ಚೈನಾ ಅಥವಾ ಬೇರೆಯವ್ರು ಯಾರು ಇಂಡೈರೆಕ್ಟ್ ವಾರ್ ತರ ಏನಾದ್ರು ಶುರು ಮಾಡಿದಾರ ನಮ್ದು ನ್ಯೂಟ್ರಿಷನ್ ಅಥವಾ ಇದ್ರ ಮೇಲೆಲ್ಲ ಅಂತ, ಅದನ್ನ ಖಂಡಿತ ನಮ್ಮನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಳ್ಳೊಳ್ಳೆ ಸೈಂಟಿಸ್ಟ್ ಒಳ್ಳೊಳ್ಳೆ ಚೆಕ್ ಪೋಸ್ಟ್ಗಳೆಲ್ಲ ಸೆಂಟ್ರಲ್ FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಡೆಲ್ಲಿ ಅವರೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಎವ್ರಿ ಡೇ ನಮಗೆ
ಟೂ ತ್ರೀ ಮಂತ್ಸ್ ಇಂದ ಒಂದ್ ದಿನನೂ ರೆಸ್ಟ್ ಇಲ್ಲ ನಮ್ಗೆ, ಎವ್ರಿ ಡೇ ಈ ತರ ಮಾಡ್ತಾ ಇದೀವಿ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ವದಂತಿಗಳಿಗೆ ತಲೆ ಕೊಡಬೇಡಿ. ಹಾಗೂ ನೀವು ಮನೇಲಿ ಏನೇನ್ ಮಾಡ್ತಾ ಇದೀರೋ ಅದು ದೊಡ್ಡ ದೊಡ್ಡವರು ಅವರೇ ಡಿಸೈಡ್ ಮಾಡ್ತಾರಲ್ಲಿ, ವೆದರ್ ಇಟ್ ಈಸ್ ಅಡಲ್ಟ್ರೇಟೆಡ್ ನಾಟ್ ಅಂದ್ಬಿಟ್ಟು ನಮ್ಮ ಅಜ್ಜಿನೋ ನಮ್ಮ ತಾತನೋ ಕೇಳಿ, ಯಾವ ಲ್ಯಾಬು ಬೇಡ ಏನು ಬೇಡ, ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಅವರೆಲ್ಲ ಹೇಳ್ಕೊಡ್ತಾರೆ. ಹಾಗಿಂತ ಇದು ಒಳ್ಳೆ ಶೋ ಇವತ್ತು. ಆಕ್ಚುಲ್ ಆಗಿ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ದಿಸ್ ಇಸ್ ಒನ್ ಇದೊಂದು ಫ್ರೂಟ್ಫುಲ್ ಶೋ, ಯಾಕಂದ್ರೆ ಇದು ಮೇಜರ್ ಇಂಡಸ್ಟ್ರಿ ಇದು ಅಕ್ಕಿ. ನಾವು ಇದು ತಿಂದರೆ ಬದುಕಲ್ಲ, ಇದು ಬರೀ ಒಂದು ಡಿಪಾರ್ಟ್ಮೆಂಟ್ ಇಲ್ಲ, ಇದು ಸುಮಾರು ದಿವಸ ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ತುಂಬ ಒಡತ ಬೀಳುತ್ತೆ ಇದು, ನಾವು ಸುಮ್ಮನೆ ಅನ್ನೆಸೆಸರಿ ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ರೆ ತುಂಬ ಒಡತ ಬೀಳುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡ್ಕೋತೀನಿ, ಯಾರು ಇದ್ರ ಬಗ್ಗೆ ಇದು ಮಾಡೋಣ. ತುಂಬಾ ಈಸಿಯಾಗಿ ಡಿಸ್ಪ್ಲೇಡ್ ಶೋ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ ಸರ್, ಅದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕಾಗತ್ತೆ ಅಂತ ಕೇಳ್ಕೊತೀನಿ. ಓಕೆ ಓಕೆ, ಕೊನೆ ಕಾಲ್ ತಗೊಳ್ತೀನಿ ಸರ್. ಬಾಬು ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಬಾಬು ಅವರೇ ಹೇಳಿ, ನಿಮ್ ಪ್ರಶ್ನೆ ಏನ್ ಕೇಳಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಸರ್. ಮೇಡಮ್ ಈಗ ನಿಮ್ಮ ಟಿವಿ ನೈನಲ್ಲಿ ತೋರಿಸ್ತಾ ಇದೀರಿ ಯಾವ್ದೇ ಫೇಕ್ ಫುಡ್ ಇಲ್ಲ ಅಂತೇಳಿ. ಈಗ ಪ್ರಜಾ ಟಿವಿಲಿ ಮತ್ತೊಬ್ರು ಕೂತ್ಕೊಂಡು ಅದನ್ನ ವೈರಲ್ ಮಾಡ್ತಾ ಕೂತಿದ್ದಾರೆ. ಹಾಗಾಗಿ ದಯವಿಟ್ಟು ಮಾಧ್ಯಮದಿಂದ ಬೇರೆ ಜನಗಳಿಗೆ ಡಿಸ್ಟರ್ಬ್ ಆಗ್ತಾ ಹೋಗ್ತಾ ಇದೆ. ಖಂಡಿತ ಖಂಡಿತ. ನಿಮ್ಮಲ್ಲಿ ಇಷ್ಟೊಂದು ಕ್ಲಾರಿಫೈಡ್ ಟೆಸ್ಟ್ ಮತ್ತೆ ಪಬ್ಲಿಕ್ ಮತ್ತೆ ಯಾರು ತೊಂದ್ರೆ ಇದೆ ಅವ್ರನ್ನೇ ಕರೆಸಿ ಅಲ್ಲಿ ಕ್ಲಾರಿಫೈ ಮಾಡಿದ್ರಿ, ಅದು ಇನ್ನೊಂದು ಮಾಧ್ಯಮದಲ್ಲಿ ಅದನ್ನ ವೈರಲ್ ಮಾಡಿ ಜನಗಳನ್ನ ತಿಟ್ಟು ತಪ್ಪಿಸ್ತಾ ಇದಾರೆ. ಈ ಬಗ್ಗೆ ದಯವಿಟ್ಟು ತಾವು ಒಂದ್ ಎರಡ್ ಮೂರು ದಿವಸ ಇದನ್ನ ಕಂಟಿನ್ಯೂ ಮಾಡಿದ್ರಿ ಪ್ರೋಗ್ರಾಮ್ನ, ಖಂಡಿತ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಖಂಡಿತ ಬಾಬು ಅವರೇ, ಕರೆಕ್ಟ್ ನೋಡಿ, ರಿಪೋರ್ಟ್ ಆಗಿರೋದನ್ನ ತೋರಿಸ್ತಾ ಇದಾರೆ. ಇವಾಗ ಅದನ್ನ ಅದರ ಸೂಕ್ಷ್ಮತೆಗಳೇನು, ಅದರ ಸಾಧಕ ಬಾಧಕಗಳೇನು, ಅದರಲ್ಲಿರುವಂತ ಸತ್ಯ ಹುಳುಕುಗಳೇನು, ಇದನ್ನೆಲ್ಲ ತೋರಿಸುವಂತ ಪ್ರಯತ್ನ ಮಾಡಿದೀವಿ. ನಿಮ್ ಮುಂದೆನೆ ಟೆಸ್ಟ್ ಮಾಡಿ ತೋರಿಸಿದ್ದಾರೆ, ಸೊ ಆತಂಕ ಇಲ್ಲ ಅಂತ ತೋರಿಸಿದೀವಿ. ಖಂಡಿತ ಏನಂದ್ರೆ ಪಾಸಿಟಿವ್ ಆಗಿ ತಗೊಳ್ಬೇಕು. ನೋಡಿ ರೈತರೆಲ್ಲಾರು ಕೂಡ ನಮ್ಮ, ನೀವ್ ಹೇಳ್ಬೋದು ರಘು ಸರ್ ದಯವಿಟ್ಟು. ಇದು ಈ ವದಂತಿ ಹೀಗೆ ತುಂಬಾ ಈಗ ಇಲ್ಲಿ ಒಂದು ಏನೋ ಹೀಗೆ ಒಂದು ವರದಿ ಆಯ್ತು ಹಾಗೆ ಅಂತ ಹೇಳುತ್ತಲ್ಲ, ಅದರ ಇಂಪ್ಯಾಕ್ಟು ಬಹಳ ಮೊದಲೇ ಜನರಿಗೆ ಆತಂಕ. ಆಮೇಲೆ ಯಾರು ಹೇಳಿದ್ರು ಒಂದು ವಾರ ಆಯ್ತು ಮೊಟ್ಟೆ ತಿಂದಿಲ್ಲ ಅಂತ, ಅವರಿಗೆ ಪೌಷ್ಟಿಕಾಂಶದ ಕೊರತೆ ಡಿಪ್ರೈವ್ಡ್ ಆಫ್ ಎ ಗುಡ್ ನ್ಯೂಟ್ರಿಷನ್ ಅದು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಇಂಥ ಒಂದು ಬಹಳ ಈ ತರ ನಂಬಲಾಗದಂತ ಇದು ವರದಿ ಬಂದಾಗ ನಮಗೊಂಥರ ರೋಚಕವಾಗಿ ಚೆನ್ನಾಗಿ ಕಾಣುತ್ತೆ, ಪ್ಲಾಸ್ಟಿಕಲ್ಲೇ ಮೊಟ್ಟೆ ಮಾಡಿದಾರೆ ಅಂತ ಹೇಳಿದಾಗ, ಆದ್ರೆ ಯಾರಾದ್ರೂ ಕೋಳಿ ಮರಿ ಹಾಕ್ತು ಅಂದ್ರೆ ಏನಿದು ಮೊಟ್ಟೆ ಹಾಕ್ತು ಅಂದ್ರೆ ನಾವು ನಂಬಬಹುದು, ಕೋಳಿ ಮರಿ ಹಾಕ್ತು ಅಂದ್ರೆ ಅದೊಂಚೂರು ನಾವು ಸಸ್ಪಿಷಿಯಸ್ ಆಗಿ ನೋಡ್ಬೇಕು, ಏನಪ್ಪ ಇದು ಹೇಗೆ ಇದು ಸುಳ್ಳು ಇದು ಅಂತ ಹೇಳ್ತಕ್ಕಂಥದ್ದು. ಕರೆಕ್ಟ್ ಸರ್. ನೋಡಿ ಇವಾಗ ಇದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಫೇಕ್ ಸುದ್ದಿಗಳನ್ನ ತೆಗೆದು ಬಿಡ್ಬೇಕಾದ್ರೆ ಡಿಲೀಟ್ ಮಾಡಿ ಖಂಡಿತ ಅದ್ರಲ್ಲಿ ಏನ್ ಸೈನ್ಸ್ ಏನ್ ಹೇಳುತ್ತೆ, ಅದ್ರಲ್ಲಿ ನಿಜವಾದಂತ ಅಂಶಗಳೇನು, ಅದನ್ನ ತುಂಬುವಂತ ಪ್ರಯತ್ನ ಆಗ್ಬೇಕು ಅಂತ. ಇರೋದು ಇಲ್ದೇ ಇರೋದು ನಾವ್ ಏನ್ ಕ್ವಶನ್ ಕೊಟ್ಟರು ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗೋದು. ಈ ಸೋಷಿಯಲ್ ಮೀಡಿಯಾ ಏಜ್ ಅಲ್ಲಿ ಸಾರಿ ಒಂದು ಹೇಳ್ತಾರೆ, ನೀವು ಮುಟ್ಟಾಳ್ರಾದ್ರೆ ನೀವು ಬದಲಾಗಬೇಕಾಗಿಲ್ಲ, ನಿಮ್ಮ ಮುಟ್ಟಾಳ್ರ ಗುಂಪು ಕಟ್ಕೋಬಹುದು. ಯು ವಿಲ್ ಹ್ಯಾವ್ ಫ್ರೆಂಡ್ಸ್, ಯು ಡೋಂಟ್ ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಅಂತ. ಅನ್ಫಾರ್ಚುನೇಟ್ ಆಗಿ ಆ ರೀತಿ ಆಗಿ ಸೊ ಅಲ್ಲೆಲ್ಲ ಒಂದ್ ಸ್ವಲ್ಪ ಬದಲಾವಣೆ ಖಂಡಿತವಾಗಿ ಆಗ್ಬೇಕಾಗಿದೆ. ಪಾಸಿಟಿವ್ ಆಗಿರುವಂತದ್ದು ಅದು ಇವಾಗ ನೋಡಿ ಅದರ ಸಾಧಕ ಬಾಧಕಗಳು ಗೊತ್ತು, ಎಲ್ಲಾ ಸೂಕ್ಷ್ಮತೆಗಳನ್ನ ಕಂಡು ಹಿಡಿದು ಅದರಿಂದ ಏನ್ ರಿಸಲ್ಟ್ ಬಂತು ಅದನ್ನ ತೋರಿಸುವಂತ ಪ್ರಯತ್ನ ಆಗಬೇಕಾಗಿದೆ ಅನ್ನುವಂಥದ್ದು. ಸರಿ ಕಿಶೋರ್ ಅವರೇ, ಸೊ ನಿಮ್ಮ ಸಮಸ್ಯೆ ಬಗೆಹರಿದಿದೆ. ಸೊ ಸಾಕಷ್ಟು ಇವಾಗ ನೋಡಿ ನೀವು ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿಗಳು ಕೂಡ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ. ಅನ್ನ ಅಂದ್ರೆ ಅನ್ನ ನೋ ಅನ್ನೋಂಥದ್ ಬಂದ್ಬಿಟ್ಟಿರುತ್ತೆ, ಅಕ್ಕಿ ಅಂದ್ರೆ ನೋ ಬ್ಯಾನ್ ಅನ್ನೋಂಥ. ಸುಮಾರು ಜನರಿಗೆ ಅದು ಒಂದು ಡೌಟ್ ಇತ್ತು, ನಿಮ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ನಿಮ್ಮ ಮೂಲಕ ಯಾಕಂದ್ರೆ ನಿಮ್ಮಿಂದ ಎಲ್ಲರಿಗೆ ಗೊತ್ತಾಯ್ತು, ನಮ್ಮಿಂದ ಬರೀ ನಮ್ಮ ಜನರಿಗೆ ಒಂದ್ ಫ್ರೆಂಡ್ಸ್ಗೆ ಮಾತ್ರ ಗೊತ್ತಾಯ್ತು, ಇವಾಗ ನಿಮ್ಮಿಂದ ಎಲ್ಲರಿಗೆ ಗೊತ್ತಾಯ್ತು ಮತ್ತೆ ಆ ಡೌಟ್ ಕ್ಲಿಯರ್ ಆಯ್ತು. ಇವಾಗ ಅದು ರಿಯಲ್ ರೈಸು, ಅದು ಬೌನ್ಸ್ ಆಗೋದು ಒಂದು ಕ್ಯಾರೆಕ್ಟರಿಸ್ಟಿಕ್ ಸರ್ ಹೇಳಿದ ಪ್ರಕಾರ. ಅದ್ ಯಾವ್ದೋ ಒಂದು ಇದು ಟ್ರೀಟ್ಮೆಂಟ್ ಅಥವಾ ಪಾಲಿಶಿಂಗ್ ಎಕ್ಸ್ಟ್ರಾ ಆಗಿರ್ಬೇಕು ಅಥವಾ ಜೆಲಟಿನ್ ಎಕ್ಸ್ಟ್ರಾ ಕಂಟೆಂಟ್ ಇರ್ಬೋದು, ಏಜಿಂಗ್ ಇರ್ಬೋದು, ಅದು ನ್ಯಾಚುರಲ್ ಇರ್ಬೋದು, ಅದು ದಟ್ ಇಸ್ ಪಾಸಿಬಲ್, ಕ್ವೈಟ್ ಪಾಸಿಬಲ್, ಐ ಅಗ್ರಿ ಟು ದಟ್. ಅಂಡ್ ದಿಸ್ ರೈಸ್ ಇಸ್ ಆಲ್ಮೋಸ್ಟ್ ಲೈಕ್ ಬಿಫೋರ್ ಐ ಥಿಂಕ್ ಆಲ್ಮೋಸ್ಟ್ ಇಟ್ಸ್ ಲೈಕ್ ನ್ಯೂ ರಿಯಲ್ ರೈಸ್, ಬಟ್ ವೈ ಇಟ್ ಇಸ್ ಬೌನ್ಸಿಂಗ್, ಬಟ್ ನೌ ಐ ರಿಯಲೈಸ್ ದಟ್ ದಿಸ್ ಇಸ್ ರಿಯಲ್ ರೈಸ್ ಓನ್ಲಿ, ಇಟ್ ಇಸ್ ಬೌನ್ಸಿಂಗ್ ಬಿಕಾಸ್ ಆಫ್ ಸಮ್ ಅಡಿಷನಲ್ ಕ್ಯಾರೆಕ್ಟರ್.
characteristic which they will disclose maybe very shortly. That is the age factor which sir is saying. So I totally agree with that. Okay, ನೋಡಿ ನೀವು ಇವಾಗ ಆಹಾರ ತಜ್ಞರು ಅಕ್ಕಿ ನೋಡಿ ನೀವು ಕೂಡ ಇವಾಗ ಸುಮಾರು ಜನರಿಗೆ ಅವೇರ್ನೆಸ್ ಕೊಡ್ಬೋದು. ಅದ್ರ ಜೊತೆಗೆ ಏನಂದ್ರೆ ನೀವು ಸುಮಾರು ಜನ ನಿಮ್ ತರನೇ ಪ್ರಶ್ನೆಗಳಿರುತ್ತೆ. ಹೌದು ಮೇಡಮ್, ಇದು ಆಗಿರ್ಲಿಲ್ಲ ಅಂದ್ರೆ ಇನ್ನ ಎಷ್ಟು ವರ್ಷ ಇದು ಎಷ್ಟು ದಿವಸ ಜನ ಇದೇ ತರ ಡೌಟ್ ಮಾಡಿ ಇವಾಗ ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ. ಭೋಪಾಲ್ ಇಂದ ಕಲಿಸ್ತಾವ್ರೆ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅಲ್ಲಿಂದ ಎಲ್ಲ ವಾಟ್ಸ್ಆಪ್ ಅಲ್ಲಿ ಇದು ರೈಸ್ ಬೌಲ್ ಬೌನ್ಸ್ ಮಾಡಿ ಕಲಿಸ್ತಾ ಇದಾರೆ. ಅದು ತುಂಬಾ ಹಳೇದು ಇದೆ, ಹೊಸದು ಇದೆ. ನಮ್ದು ಈಗ ರೀಸೆಂಟ್ ಆಗಿದೆ, ಕ್ವಿಕ್ ಆಗಿ ನೀವೆಲ್ಲ ಸಪೋರ್ಟ್ ಮಾಡಿದಕ್ಕೆ ಕ್ವಿಕ್ ಆಗಿ ಅದು ಸಾಲ್ವ್ ಆಯ್ತು. ಕರೆಕ್ಟ್ ನೋಡಿ, ಇವಾಗ ಈ ಅಕ್ಕಿನ ಪ್ಲಾಸ್ಟಿಕ್ ದಾಗಿದ್ರೆ ಇಲ್ಲೇ ಒಗೆದು ಹೋಗ್ಬೇಕಾಗಿತ್ತು. ಪ್ಯಾಕ್ ಮಾಡ್ಕೊಂಡು ಇವಾಗ ರುಚಿಕರವಾಗಿ ನಮ್ ರಘು ಸರ್ ಹೇಳಿದ್ರು ಏನ್ ಬೇಕೋ ಬೇರೆ ಬೇರೆ ವೆರೈಟಿ ಖಾದ್ಯಗಳನ್ನ ಮಾಡ್ಕೊಂಡು ನಿರಾತಂಕವಾಗಿ ಊಟ ಮಾಡಬಹುದು. ಸರಿ ಲಕ್ಷ್ಮೀದೇವಿ ಅವರೇ, ನೋಡಿ ನೀವು ಏನಾದ್ರು ಮೊಟ್ಟೆ ಬಿಡೋ ಅಂತ ನಿರ್ಧಾರ ತಗೊಂಡ್ಬಿಟ್ಟಿದ್ರ? ಖಂಡಿತ ಮೇಡಮ್, ಹಾಗೆ ಆಗಿತ್ತು ಅಂದ್ರೆ ಡೌಟ್ ಮೇಡಮ್, ಅದು ಪ್ಲಾಸ್ಟಿಕ್ ಅಂತಾನೆ ನಾವೇನ ಅದನ್ನ ಇದ್ ಮಾಡ್ಲಿಲ್ಲ, ಅದರಿಂದ ಡೌಟ್ ತಿಳ್ಕೊಬೇಕಿತ್ತು. ಅದಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ತಿನ್ನೋದ್ರಲ್ಲಿ ಸೂಕ್ತ ಇದೆ ಅಲ್ವಾ, ಬಿಡೋದಿಕ್ ಆಗಲ್ಲ ಅಲ್ವಾ? ಒಂದೇ ಅಲ್ವಾ ಸರ್? ಸರಿ ಇವಾಗ ನೋಡಿ ಸೆಂಟ್ರಲ್ ಗವರ್ಮೆಂಟ್ ಆಡ್, ಸಂಡೇ ಹೋಯ ಮಂಡೇ ರೋಸ್ ಕಾವೋ ಅಂಡೆ, ಸೊ ದಿನಾ ತಿನ್ನಿ ಮೊಟ್ಟೆ ಏನ್ ತೊಂದ್ರೆ ಇಲ್ಲ, ಒಂದಲ್ಲ ಎರಡ್ ತಿನ್ನಿ ಅನ್ನುವಂಥದ್ದು. ಓಕೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಗು ಸರ್, ಏನ್ ಮೆಸೇಜ್ ಕೊಡ್ತೀರಾ ಸರ್ ಜನರಿಗೆ ಅಂತ? ಒಂದು, ಈ ವದಂತಿಗಳು ಹೀಗೆಲ್ಲ ಹುಟ್ಟತಕ್ಕಂಥದ್ದು ಹೌದು, ಮಾಧ್ಯಮಗಳು ಅದನ್ನ ರಿಪೋರ್ಟ್ ಮಾಡಿದ್ರು ಅದನ್ನ ಕ್ಲಾರಿಫೈ ಮಾಡುವ ಜವಾಬ್ದಾರಿ ಮಾಧ್ಯಮದ ಹೆಗಲಿನ ಮೇಲೆ ಇರತಕ್ಕಂಥದ್ದು. ಇಲ್ಲಿ ಇವತ್ತು ಅದರಲ್ಲೂ ಜಾರ್ಜ್ ಟೆಸ್ಟ್ ಮಾಡಿ ಎಲ್ಲ ನಾವು ಇಲ್ಲಿ ಕ್ಲಾರಿಫೈ ಮಾಡಿದ್ರಿಂದ ಜನರಿಗೆ ಇಲ್ಲ, ಇದು ಒಂದು ಇಂಥದ್ದೊಂದು ವರದಿ ಬಂದಿತ್ತು, ಇಂಥ ಬರ್ತದೆ, ಇಂಥ ವರದಿಗಳು ಬರ್ತಾ ಇರ್ತದೆ, ಇದು ಆಗ್ತಾ ಇರ್ತದೆ, ಅದರಲ್ಲಿ ಸತ್ಯಾಸತ್ಯತೆಗಳನ್ನ ನಾವು ಇದು ವಿಮರ್ಶೆ ಮಾಡಿ ಹೇಳುವಂಥದ್ದಾಯ್ತು. ಇದರಿಂದ ಜನರು ಇನ್ಮೇಲೆ ಇಂಥ ಸುದ್ದಿಗಳನ್ನ ಕಿವಿ ಕೊಡಬೇಡಿ, ಇಲ್ಲ ನಮ್ಮ ಮನೇಲಿ ಸಿಕ್ತು, ನಮ್ಮ ಮನೇಲಿ ಸಿಕ್ತು, ನನಗೂ ಹಾಗೆ ಕಾಣ್ತದೆ ಅಂತ ಅಂತಕ್ಕಂಥ ಈ ಊಹಾಪೋಹಗಳಿಗೆ ತಲೆನೇ ಹಾಕ್ಬೇಡಿ ನೀವು. ಕರೆಕ್ಟ್ ಕರೆಕ್ಟ್. ಕೆಸಿ ರಘು ಸರ್, ಡಾಕ್ಟರ್ ಹರ್ಷವರ್ಧನ್ ಅವರೇ, ಜುಬೇನ್ ಜಾರ್ಜ್, ಕಿಶೋರ್, ಲಕ್ಷ್ಮೀದೇವಿ, ನೀವು ಇಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಸೊ ಸಾಕಷ್ಟು ನಾವು ಕೇಳ್ತಾ ಇದ್ವಿ, ಎಲ್ಲ ಕಡೆ ಪ್ಲಾಸ್ಟಿಕ್ ರೈಸ್ ಬಂದಿದೆ, ಚೀನಾ ದೇಶದಿಂದ ರಫ್ತಾಗ್ತಾ ಇದೆ, ಮತ್ತೊಂದು ದೇಶದಿಂದ ಬಂದಿದೆ, ಪ್ಲಾಸ್ಟಿಕ್ ಅಕ್ಕಿಯನ್ನು ನಾವು ತಿಂತಾ ಇದ್ದೀವಿ, ಮೊಟ್ಟೆ ಪ್ಲಾಸ್ಟಿಕ್ ಆಗಿಬಿಟ್ಟಿದೆ, ತಿನ್ನೋ ಆಹಾರ ವಿಷ ಆಗ್ತಾ ಇದೆ. ಸೊ ಇಂಥ ರಿಪೋರ್ಟ್ಗಳೆಲ್ಲ ಸಾಕಷ್ಟು ಕಡೆಯಿಂದ ಬರ್ತಾ ಇತ್ತು. ಆನೇಕಲ್ನಲ್ಲಿ ಪ್ಲಾಸ್ಟಿಕ್ ಮೊಟ್ಟೆಗಳು, ಹಾಗೆಯೇ ಮಾಗಡಿ ಪಟ್ಟಣದಲ್ಲೂ ಕೂಡ ಪ್ಲಾಸ್ಟಿಕ್ ಮೊಟ್ಟೆ ಪತ್ತೆ ಆಗಿರೋದು, ಮತ್ತೊಂದು ಕಡೆ ನಮ್ಮ ಬೆಂಗಳೂರಿನಲ್ಲೇ ಪ್ಲಾಸ್ಟಿಕ್ ರೈಸ್ ಸಿಕ್ಕಿರೋದು. ಸೊ ಇದೆಲ್ಲ ವರದಿಗಳು ನಮ್ಮ ಬಳಿ ಬಂದಿದ್ವು. ಸೊ ನಮ್ಮ ಜೊತೆಗೆ ಕಿಶೋರ್ ಕೂಡ ಬಂದಿದ್ರು. ಕಿಶೋರ್ ಸ್ವತಃ ಅವ್ರ ಮನೇಲಿ ಮಾಡಿದಂಥ ಪ್ಲಾಸ್ಟಿಕ್ ಅಕ್ಕಿ ಅಂತ ಅವ್ರು ಭಾವಿಸಿದ್ರು, ಅದನ್ನು ನಮ್ಮ ಸ್ಟುಡಿಯೋಗೆ ತಂದಿದ್ರು. ಸೊ ಎಲ್ಲ ರಿಪೋರ್ಟ್ಗಳನ್ನ ತಗೊಂಡು ನಾವು ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ನಮ್ಮ ಸ್ಟುಡಿಯೋದಲ್ಲೇ ಲ್ಯಾಬ್ ರಿಪೋರ್ಟ್ ಕೂಡ ನಿಮ್ಗೆ ಸಿಕ್ಕಿದೆ. ಸೊ ಇದರ ಬಗ್ಗೆ ಯಾವುದೇ ರೀತಿಯ ಆತಂಕವನ್ನು ಖಂಡಿತ ಇಟ್ಕೊಳ್ಬೇಡಿ. ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ ಅನ್ನುವಂಥದ್ದು ಮಾರುಕಟ್ಟೆಗೆ ಖಂಡಿತ ಬಂದಿಲ್ಲ. ಅಕ್ಕಿಯನ್ನು ಮತ್ತು ಮೊಟ್ಟೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.